ಮಂಗಳೂರಿಗೆ ಐಶ್ವರ್ಯ ಬಂದಿರ್ತಾರೆ ಆ ಐಶ್ವರ್ಯ ವ್ಯದಿಂದ ಮಾಡಿ ಒಪ್ಪಿಸ್ಬಿಡಿ ರಾಮವ್ರ ಹತ್ರ ನಾ ಮಾತಾಡಿದಾಗ ಏನು ಸರ್ ಏನು ಮಾತಾಡಬೇಕು ಅವ್ರ ಹತ್ರ ಅಕಸ್ಮಾತ್ ಮಾತಾಡಿದ್ರೆ ಒಂದು ಕೋಟಿ ಒಂದೇ ಪೇಮೆಂಟ್ ಎಲ್ಲ ಮುಗಿಸ್ಕೊಂಡ್ ಅಪ್ಪಾಜಿ ಹೋಗ್ಬೇಕಾರೆ ನಾನು ನೋಡ್ಬಿಟ್ಟು ಬನ್ನಿ ಅವರು ಇದು ಇದು ನೋಡ್ಬೇಕು ಅನ್ಕೊಂಡಿದ್ದೆ ನಾನು ನಿಮ್ಮಲ್ಲಿ ಮಂತ್ರಾಲಯಕ್ಕೆ ಹೋಗ್ಬಿಡಿ ಅಲ್ಲಿ ರಾಘವೇಂದ್ರ ಸ್ವಾಮಿಗಳಿದಾರಲ್ಲ ಅವ್ರಿಗೆ ಪೂರ್ತಿ ಶರಣಾಗ್ಬಿಡಿ ಬಹಳ ಪವರ್ಫುಲ್ ದೇವರದು ಒಂದ್ ಒಂದ್ ಒನ್ ಅವರ್ ಮುಂಚೆ ನಾನು ಏರೋಪ್ಲೇ ಆಕಾಶದಲ್ಲಿ ಇದ್ದೆ ನಾನು ಈಗ ನಾನು ಮೂರ್ ಚಕ್ರದಲ್ಲಿ ಹೋಗ್ತಾ ಇದ್ದೆ ಈಗ ನಡ್ಕೊಂಡು ಹೋಗ್ತಿದ್ದೀನಿ ಅಂತ ಜೀವನದ ಪರಿಚಯ ಆಗ್ತಾ ಬಂತು ಪ್ಯಾಲಲ್ ಆಗಿದೆ ಅಮೆರಿಕಾದಲ್ಲಿ ಎಷ್ಟು ಸ್ಟ್ರಿಕ್ಟ್ ಆಗ್ಬಿಡುತ್ತೆ ಅಂದ್ರೆ ಅಮೆರಿಕನ್ ಎಂಬಸಿ ನಮಗೆ ವೀಸಾ ತಗೊಳೋಕೆ ತುಂಬ ಕಷ್ಟ ಆಗುತ್ತೆ ಇವರು ತಗೊಂಡೋಗಿ ಜಾರ್ಜ್ ಫರ್ನಾಂಡಿಸು ಲೆಟರ್ ಕೊಟ್ಟರೆ ರೆಕಮೆಂಡೇಶನ್ ಹೀ ಈಸ್ ಯುವರ್ ಡಿಫೆನ್ಸ್ ಮಿನಿಸ್ಟರ್ ಐ ಆಮ್ ನಾಟ್ ವರ್ಕಿಂಗ್ ಫಾರ್ ಇಮ್ ಐ ಆಮ್ ವರ್ಕಿಂಗ್ ಫಾರ್ ಮೈ ಗೌರ್ಮೆಂಟ್ ಅಂತ ನಾನು ಹನುಮಂತ ಫೋನ್ ಮಾಡ್ತಾನೆ ಲೋ ದೇಶ ಅಂಟ್ಕೊಂಡು ಉರಿತೈತೆ ನೀನೇನೋ ಮಲ್ಕೊಂಡಿದ್ಯಾ ನೀನು ಹೋಗೋ ಟಿ ವಿ ಹಾಕಿ ನೋಡೋ ಅಂತಂದರೆ ಹಾಕಿ ನೋಡ್ತೀನಿ ರಾಜ್ಕುಮಾರ್ನ ವೀರಪ್ಪನ್ನು ಕಿಡ್ನಾಪ್ ಮಾಡಿಬಿಟ್ಟಿದ್ದಾನೆ ದಸಕ್ಕೆ ಅನ್ನಿಸ್ತದೆ ನಾವು ಬೇರೆ ಅದಲ್ಲದೆ ನಾವು ಇನ್ನೊಂದು ಹತ್ತು ಹದಿನೈದು ದಿನದಲ್ಲೋ ವಾರದಲ್ಲೋ ಹೊರಗಡೆ ಹೋಗೋದಕ್ಕೆ ಎಲ್ಲವೂ ಆಗೋಗ್ಬಿಟ್ಟಿದೆ ಆಮೇಲೆ ಯಜಮಾನರು ಕಿಡ್ನಾಪ್ ಆಗ್ಬಿಟ್ರೆ ಏನಿದೆ ತಮಾಷೆನ ಇದು ಅಂತ ಸೊ ಏನಾಯಿತು ಗ್ರಾಫಿಕ್ಸ್ಗೆ ನಾವು ಅಲ್ಲಿ ಏನು ಇಲ್ಲಿ ಇಲ್ಲೇನು ತೆಗಿಬೇಕು ಇವೆಲ್ಲ ಸ್ವಲ್ಪ ಮಾಡಬೇಕಾಗಿತ್ತು ಆಮೇಲೆ ನಾವು ಯೂಸ್ ಮಾಡ್ತಾ ಇರೋ ಶಾರ್ಟ್ಗಳು ಅಂದರೆ ನಾವು ಅಂದ್ಕೊಂಡಿರೋ ಕಾನ್ಸೆಪ್ಟ್ ಶಾರ್ಟ್ಗಳಿಗೆ ಏನೇನು ಬೇಕು ಸೊ ಆ್ಯಕ್ಚುಲಿ ವಿ ನೀಡೆಡ್ ಮೋಷನ್ ಕಂಟ್ರೋಲ್ ಕ್ಯಾಮ್ರಾ ಅಂತ ಮೋಷನ್ ಕಂಟ್ರೋಲ್ ಎಕ್ವಿಪ್ಮೆಂಟ್ ಒಂದು ಬೇಕಿತ್ತು ನಮಗೆ ಅದು ಆ್ಯಕ್ಚುಲಿ ಏನಂದರೆ ಇವಾಗ ಒಂದು ಸಿ ಜಿ ಮಾಡ್ತೀವಿ ಅಂದ್ಕೊಳ್ಳಿ ಯೂಶ್ವಲಿ ಸಿ ಜಿನಲ್ಲಿ ಕ್ಯಾಮ್ರಾ ಸ್ಟಡಿ ಇದ್ದರೆ ಸಮಸ್ಯೆ ಆಗೋಲ್ಲ ಬ್ಯಾಕ್ ಗ್ರೌಂಡ್ಗಳು ಲೇಯರ್ಗಳು ಮಾಡಿಕೊಂಡು ಮಾಡ್ಬಿಡ್ಬೋದು ಸ್ಟಡಿ ಇದ್ದಾಗ ಕ್ಯಾಮ್ರಾ ಮೂಮೆಂಟ್ ಇಲ್ಲ ಅಂದಾಗ ಕ್ಯಾಮ್ರಾ ಮೂಮೆಂಟೂ ಇದೆ ಆರ್ಟಿಸ್ಟ್ ಮೂೆಂಟು ಇದೆ ಅಂದಾಗ ಕ್ಯಾಮ್ರಾ ಮೂಮೆಂಟನ್ನು ಆರ್ಟಿಸ್ಟ್ ಮೂಮೆಂಟು ಲೇಯರ್ಗಳು ಬೇರೆ 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 ಲೇಯರ್ ತೆಗಿಯೋವಾಗ ಎರಡೂ ಸಿಂಕ್ ಆಗಲಿಲ್ಲ ಅಂದರೆ ಅದು ಕರೆಕ್ಟಾಗಿ ಆಗೋಲ್ಲ ಅದಕ್ಕೆ ಮೋಷನ್ ಕಪ್ಚರ್ ಮೋಷನ್ ಕಂಟ್ರೋಲ್ ಎಕ್ವಿಪ್ಮೆಂಟ್ ಅಂತ ಒಂದು ಬರುತ್ತೆ ಅದನ್ನು ಆಮೇಲೆ ರಾಜ್ ಪಿಕ್ಚರಲ್ಲಿ ನೋಡ್ತೀನಿ ನಾನು ಅದನ್ನು ದೊಡ್ಡದಾಗಿ ಇಷ್ಟು ದೊಡ್ಡದಾಗಿ ಇರುತ್ತದೆ ಅದು ಏನಂದರೆ ಕಂಪ್ಯೂಟ್ರಲ್ಲಿ ಕಂಪ್ಯೂಟ್ರಲ್ಲಿ ಅದರದ್ದು ಮೂಮೆಂಟು ಕಂಟ್ರೋಲ್ ಆಗೋಗಿರುತ್ತೆ ಈ ಆ್ಯಂಗಲ್ಲು ಇಷ್ಟು ಡಿಗ್ರಿ ಹಿಂಗೆ ತಿರ್ಬೇಕು ಹಿಂಗೆ ತಿರ್ಬೇಕು ಹಿಂಗೆ ತಿರ್ಬೇಕು ಅಂತಂದರೆ ಅದು ಅಷ್ಟೇ ಎಷ್ಟು ಸಲ ಮಾಡಿದ್ರು ಅಷ್ಟೇ ಮಾಡ್ತಾ ಇರುತ್ತೆ ಸೊ ಆವಾಗ ಆರ್ಟಿಸ್ಟ್ ಮೂವ್ಮೆಂಟ್ ಇಟ್ಕೊಂಡು ಒಂದು ಲೇಯರು ಬ್ಯಾಕ್ ಗ್ರೌಂಡ್ ಮೂಮೆಂಟ್ ಇಟ್ಕೊಂಡು ಒಂದು ಲೇಯರು ಆಮೇಲೆ ಬೇರೆ ಏನಾದ್ರು ಸಬ್ಜೆಕ್ಟು ಇವಾಗ ನಾನು ಇಂಟ್ರವಲ್ ಪಾಯಿಂಟಲ್ಲಿದೆ ಇದೆ ತಲೆಯಲ್ಲಿದೆ ಇವ್ನ ಅಲ್ಲಿಂದ ನಡ್ಕೊಂಡು ಹೋಗಬೇಕು ನಡ್ಕೊಂಡು ಆ ತಲೆನ ಎತ್ಕೋಬೇಕು ಎತ್ಕೊಂಡ್ ಬಂದು ಮತ್ತೆ ಅಲ್ಲಿ ಕೂತ್ಕೋಬೇಕು ಸೊ ಎರಡೂ ಕ್ರಿಯೇಟ್ ಮಾಡ್ಬೇಕು ಇವ್ ಬಾಡಿನೂ ಕ್ರಿಯೇಟ್ ಮಾಡ್ಬೇಕು ವಿತ್ ವೈರ್ ತಲೆನೂ ಕ್ರಿಯೇಟ್ ಮಾಡ್ಬೇಕು ವಿತ್ ವೈರು ಸೊ ಇಲ್ಲಿ ಏನಾಗಿದೆ ಸಬ್ಜೆಕ್ಟ್ ಮೂವ್ಮೆಂಟು ಇದೆ ಕ್ಯಾಮ್ರಾ ಮೂವ್ಮೆಂಟು ಇದೆ ಸೊ ಎರಡು ಮ್ಯಾಚ್ ಆಗ್ಬೇಕು ಅಂದ್ರೆ ಮೋಷನ್ ಕ್ಯಾಪ್ಚರ್ ಬೇಕು ಸೊ ಮೋಷನ್ ಕಂಟ್ರೋಲ್ ಅನ್ನೋದೇನು ಅಂದ್ರೆ ಮೋಷನ್ ಕಂಟ್ರೋಲ್ ಬೇಕು ಮೋಷನ್ ಕ್ಯಾಪ್ಚರ್ ಅನ್ನೋದು ಹೇಗೆ ಅಂದ್ರೆ ಇವಾಗ ತಲೆ ಆ ತಲೆ ಉಪ್ಪಿ ತಲೆನೇ ಇಲ್ಲೆಲ್ಲ ಬಾಲ್ಸ್ ಇಡ್ತಾರೆ ಅದನ್ನು ನಿಮಗೆ ಕೊಚ್ಚಡಿಯನ್ನ ಮಾಡಿದ್ರು ನೆಕ್ಸ್ಟ್ ತೋರಿಸಿದ್ರು ಇಲ್ಲೆಲ್ಲ ಒಂದು ಪಾಯಿಂಟ್ ಬಾಲ್ಗಳು ಅದನ್ನ ಅದನ್ನು ತಗೋತಾರವ್ರು ಇಲ್ಲಿ ಈ ಥರ ಗ್ರೀನ್ ಮೆಟೆಲ್ಲ ಬ್ಲೂ ಮೆಟೆಲ್ಲ ತಗೋತಾರವ್ರು ಅಲ್ಲಿ ಇವ್ರು ಏನ್ ಬೇಕಾದ್ರು ಅನಿಮೇಶನ್ ಮಾಡಿ ಕ್ರಿಯೇಟ್ ಮಾಡ್ಕೋಬಹುದು ಅಲ್ಲಿ ನಮ್ಗೆ ಏನ್ ಬೇಕು ತಲೆ ಬೇಕೋ ತಲೆನಲ್ಲಿ ವೈರ್ಗಳು ಬೇಕು ಇವೆಲ್ಲ ಕ್ರಿಯೇಟ್ ಮಾಡ್ಕೋಬಹುದು ಫಾರ್ ದಟ್ ವಿ ನೀಡ್ ಮೋಷನ್ ಕಪ್ಚರು ಇದಕ್ಕೆ ಮೋಷನ್ ಕಂಟ್ರೋಲ್ ಎಕ್ವಿಪ್ಮೆಂಟ್ ಬೇಕಾಗುತ್ತೆ ಸೊ ಈ ಥರ ಇದೆಲ್ಲ ನಾನು ತರೋ ಸ್ಟಡಿ ಮಾಡ್ತೀನಿ ನನಗೆ ಏನಾಗೋಗುತ್ತೆ ಅಂದರೆ ಆಲ್ಮೋಸ್ಟ್ ಹೈಡ್ರಾಬಾದು ಮೆಡ್ರಾಸು ಈ ಇಂಜಿನಿಯರ್ಗಳ ಜೊತೆ ಮಾತಾಡಿ 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 ಸಣ್ಣ ಪುಟ್ಟ ಗ್ರಾಫಿಕ್ಸ್ ನಾನೇ ಹೇಳೋ ಲೆವೆಲ್ಗೆ ಟ್ರೈನಾಗಿ ಹೋಗ್ಬಿಡ್ತೀನಿ ಇನ್ನು ಮ್ಯೂಸಿಕ್ ಆಗಬೇಕು ಮ್ಯೂಸಿಕ್ಕು ನಮ್ಮ ಜೊತೆಯಲ್ಲೇ ಗುರು ಜೊತೆಲೇ ಬರ್ತಾಯಿದ್ರು ಮೆಡ್ರಾಸಕ್ಕೆ ಬರ್ತಿದ್ರು ಹೈಡ್ರಾಬಾದ್ಗೂ ಬರ್ತಿದ್ರು ಒಂದು ದೊಡ್ಡ ಪಿಚ್ಚರು ಏನಾಗೋಯ್ತು ಇದು ಪಿಕ್ಚರು ಯಾವಾಗ ಪಬ್ಲಿಸಿಟಿ ಬಂದ್ಬಿಡ್ತು ಇದು ಒಂಥರ ಪ್ಯಾನ್ ಇಂಡಿಯಾ ಸಿನಿಮಾ ಥರ ಆಗೋಯ್ತು ಈಗೇನು ಪ್ಯಾನ್ ಇಂಡಿಯಾ ಸಿನಿಮಾಗಳು ಒಂದು ಮಾಡ್ತಾ ಇದಾರೆ ಆ ಥರ ಒಂದು ಆವಾಗಲೇ ಪ್ಯಾನ್ ಇಂಡಿಯಾ ಸಿನಿಮಾ ಥರ ಇದು ಮಾಡೋಣ ಅನ್ನೋ ಐಡಿಯಾ ಬಂದ್ಬಿಡ್ತು ಸೊ ಇಟ್ ಶುಡ್ ಬಿ ಕನ್ನಡ ತೆಲುಗು ತಮಿಳು ಮಲಯಾಳಿ ಹಿಂದಿ ಇಂಗ್ಲೀಷ್ ಈ ಆಗಬೇಕು ಅಂದಾಗ ಯಾರನ್ನ ಹಾಕೋಣ ಆರ್ಟಿಸ್ಟು ಉಪೇಂದ್ರ ಬಿಡಿ ಅಸ್ ಇಟೀಸ್ ಇನ್ನು ಯಾರನ್ನ ಹಾಕೋಣ ಅಂದಾಗ ನಾವು ಯೋಚನೆ ಮಾಡಿ ಈ ಕೋಫರ್ ಮನೀಷಾ ಕೋರಲ್ಲ ತಂದೆ ಕ್ಯಾರೆಕ್ಟ್ರು ಯಾರು ರೋಬೋಟ್ ಕ್ರಿಯೇಟ್ ಮಾಡ್ತಾನೆ ಸೈಂಟಿಸ್ಟು ಅದಕ್ಕೆ ಅನುಪಮ್ ಕೇರ್ ಹಾಕಿದ್ರೆ ಒಂಥರ ನ್ಯಾಷನಲ್ ಲೆವೆಲಲ್ಲಿ ಎರಡು ಚೆನ್ನಾಗಿರುತ್ತೆ ಅಂಥೇಳಿ ನಮಗೆ ಅನಿಸುತ್ತೆ ಸೊ ನಾನು ಸುದೀ ನಾನು ಮತ್ತು ಗೋ ಟು ಬಾಂಬೆ ಅದ್ರ ಮಧ್ಯದಲ್ಲಿ ಒಂದು ಕತೆ ಆಗುತ್ತೆ ಮಂಗಳೂರಿಗೆ ಐಶ್ವರ್ಯರಿಗೆ ಬಂದಿರ್ತಾರೆ ಯಾವುದೋ ಮದುವೆಗೆ ಅವರು ಶೆಟ್ರಲ್ವ ಅವರು ಅವರು ರೈ ಅಲ್ವ ಈ ಮಂಗಳೂರಲ್ಲಿ ಯಾವುದೋ ಒಂದು ಮದುವೆಗೆ ಐಶ್ವರ್ಯ ರೀ ಬರ್ತಿದ್ದಾರೆ ಅಂತ ನಮಗೆ ವಿಷಯ ಗೊತ್ತಾಗುತ್ತೆ ಅವು ಗುರುಕಿರಣ್ ಕೇಳ್ತೀವಿ ಹೌದು ರೀ ಒಂದು ಮುದಾಗೆ ಬರ್ತಿದ್ದಾರೆ ಆ ಐಶ್ವರ್ಯಂಗ ಏನೋ ಮಾಡಿ ಒಪ್ಪಿಸ್ಬಿಡಿ ಈ ಪಿಕ್ಚರ್ಗೆ ಅಂತ ನಾನು ಅನ್ಮಂತ ಗುರುಕಿರಣು ಮಂಗಳೂರಿಗೆ ಕಳಿಸ್ತಾರೆ ನಮ್ಮನ್ನು ಯಾರೋ ಮತ್ತೆ ಮತ್ತು ಅವ್ರು ಕಳಿಸ್ತಾರೆ ರಾಮವ್ರ ಹತ್ರನ ಮಾತಾಡಿದಾಗ ಏನು ಸರ್ ಏನು ಮಾತಾಡ್ಬೇಕು ಅವ್ರ ಹತ್ರ ಅಕಸ್ಮಾತ್ ಮಾತಾಡಿದ್ರೆ ಏನು ಹೇಳಬೇಕು ಒಂದು ಕೋಟಿ ಒಂದೇ ಪೇಮೆಂಟ್ ಇವತ್ತು ತಗೋಕೆ ಅಂದ್ರೆ ನಾಳೆ ಕೊಟ್ಬಿಡ್ತೀವಿ ಅಂತ ಹೇಳ್ಬಿಡಿ ಅಂತ ಆ ಲೆವೆಲ್ಗೆ ಅವರು ರೆಡಿ ಆಗ್ಬಿಡ್ತಾರೆ ಅಲ್ಲಿ ಏನಂದ್ರೆ ಯಾವುದೋ ಮೊದಲಿಗೆ ಬಂದಿರ್ತಾರೆ ಅವರು ಅವ್ರು ನೋಬಿಟ್ಟು ಬನ್ನಿ ಬನ್ನಿ ಕಥೆ ಕೇಳಿ ಕಥೆ ಕೇಳಿ ಕತೆ ಕೇಳಿ ಏನಕ್ಕಾಗತ್ತಾ ಇವರಿಗೆ ಅರ್ಥ ಇಲ್ಲ ಹೋಗೋ ಹೋಗೋ ನಿನ್ನ ನುಗ್ಗೋ ನಿನ್ನ ನುಗ್ಗೋ ಅಂತ ಫೋನಲ್ಲಿ ಆಮೇಲೆ ಗುರುಕಿರಣ್ಗಿರ್ತೀನಿ ಸ್ವಾಮಿ ನೀವು ಹೋಗಿ ಅವ್ರ ಹತ್ರ ಒಂದು ಸಲ ಕೇಳಿ ಈ ಥರ ಒಂದು ಕನ್ನಡ ಪ್ರಾಜೆಕ್ಟ್ ಇದೆ ಕೇಳಿ ಅವ್ರೇನಾರು ವಿಲ್ಲಿಂಗ್ ಕತೆ ಕೇಳ್ತೀನಿ ಅಂತಂದರೆ ಇಲ್ಲೇ ಅಲ್ಲ ಬಾಂಬೆಗೆ ಬೇಕಾರೋ ಬರ್ತೀವಿ ಎಲ್ಲಿಗೆ ಬೇಕಾರೋ ನಾನು ಬರ್ತೀನಿ ಆಫರು ಕೊಟ್ಬಿಡಿ ಒಂದು ಕೋಟಿ ಅಂತ ಕೊಟ್ಬಿಡಿ ನೀವು ರಾಮವ್ರು ಹೇಳಿದ್ರೆ ಒಂದು ಕೋಟಿ ಅಂತ ಕೊಟ್ಬಿಡಿ ಇಪ್ಪತ್ತು ವರ್ಷಕ್ಕೆ ಮುಂಚೆ ಒಂದು ಕೋಟಿ ಸರಿ ಆಮೇಲೆ ನಾವು ಇರ್ತೀವಿ ಇಲ್ಲಿ ಫೋನ್ ಮಾಡಿ ಹನುಮಂತನಿಗೆ ನನಗೆ ಹೋಗ್ರು ಒಳಗೆ ಹೋಗ್ರು ನೀವು ಮುತ್ತಮನ ಒಳಗೆ ಹೋಗ್ರು ಒಂದು ನಿಮಿಷ ಹಾಗೆ ಸೈಡ್ ಕರ್ಕೊಂಡೋಗಿ ಕತೆ ಹೇಳ್ಬಿಡು ಅಂತ ಇವತ್ತು ಅವ್ರಿಗೆ ಹೇಳೋಕ್ಕಾಗತ್ತಾ ಹೀರೋಗೆ ಸರಿ ನಿಮ್ಗೆ ಗೊತ್ತಾಗಲ್ಲ ಸುಮ್ನೆಯರು ಅಂತ ಆಮೇಲೆ ಇವರು ಹೋಗ್ತಾರೆ ಆ್ಯಕ್ಚುಲಿ ಗುರು ಕಿರಣ್ ಐಶ್ವರ್ಯವ್ರ ಈ ಥರ ಮಾತಾಡ್ತಾರೆ ಈ ಪ್ರಪೋಸಲನ್ನು ಇಡ್ತಾರೆ ಅವಾಗ ಆಗ ಐಶ್ವರ್ಯರು ಏನು ಹೇಳ್ತಾರೆ ಅಂದರೆ ನಾನು ಎರಡು ಸಿನಿಮಾ ಮೇಲೆ ನನ್ನ ಕ್ಯಾರಿಯರ್ನ ನಾನು ಇವಾಗ ಡಿಪೆಂಡ್ ಆಗಿದ್ದೀನಿ ಒನ್ ಈಸ್ ಕಂಡುಕೊಂಡೇನು ಕಂಡುಕೊಂಡೇನ್ ಇನ್ ತಮಿಳ್ ಅದರ್ ಇಸ್ ಅಹಮ್ ದಿಲ್ ದೇ ಚುಕಿ ಹೆಸನ್ ಎಮ್ ಇನ್ ಹಿಂದಿ ಇವೆರಡರಲ್ಲಿ ಯಾವುದು ಹೆಂಗೆ ನಡೆಯುತ್ತೆ ಅದರ ಮೇಲೆ ನನ್ನ ಕ್ಯಾರಿಯರು ಇಫ್ ಇಟ್ ಶುಡ್ ಬಿ ಸೌತ್ ಇಂಡಿಯನ್ ದೆನ್ ಆವಾಗ ಕಂಡುಕೊಂಡೇನೇನಾದರೂ ಹಿಟ್ಟಾದರೆ ಆ ಕಡೆ ಬರ್ತೀನಿ ಇದೇನಾದರೂ ಆದರೆ ನಾನು ಈಗ ಹೋಗ್ತೀನಿ ಸೊ ಆ್ಯಕ್ಚುಲಿ ಆಟ್ ಪ್ರೆಸೆಂಟ್ ನಾನು ಏನೂ ವರ್ಕ್ ಮಾಡ್ತಾ ಇಲ್ಲ ಬಿಕಾಸ್ ಐಮ್ ವೆಯ್ಟಿಂಗ್ ಫಾರ್ ದಟ್ ಅಂತ ಹೇಳ್ತಾರೆ ಹಾಗಾಗಿ ಐಶ್ವರ್ಯ ಆಗಲ್ಲ ಆಗೋಲ್ಲ ಅದಕ್ಕೆ ಆಮೇಲೆ ಅದು ಆಮ್ದಿಲ್ ದೇ ಚೊಕೇಶ ಮಿಟ್ಟಾಗುತ್ತೆ ಕಂಡುಕೊಂಡನ್ನು ಚೆನ್ನಾಗಿ ಓಡಲ್ಲ ಅವ್ರು ಆಮೇಲೆ ಅಲ್ಲಿಗೆ ಆಗ್ತಾರೆ ಆಮೇಲೆ ಅವರು ಜೀನ್ಸ್ ಟೈಮಲ್ಲಿ ಬರೋದು ಅವರು ಸೌತ್ಗೆ ಇಲ್ಲ ಅವರು ಸೊ ಒಟ್ಟಲ್ಲಿ ಇದೊಂದು ಒಂದು ಪ್ರಯತ್ನ ಅಂತ ಆಗಿರುತ್ತೆ ಸೊ ಆಮೇಲೆ ಏನು ಮಾಡ್ತೀವಿ ಮನುಷ್ಯಕ್ಕೆ ಅವರೆಲ್ಲ ಮಾಡ್ಬೋಡೋಣ ಯಾಕೆಂದರೆ ತಮಿಳಲ್ಲೂ ಅವ್ರದ್ದು ಒಳ್ಳೆ ಸಿನಿಮಾಗಳಾಗಿವೆ ಮಳೆ ಇದು ಕೆ ತೆಲುಗುಗೂ ಓಕೆ ಆಗುತ್ತೆ ಹಿಂದಿ ಮೇಯ್ನ್ ಓವರ್ಸೀಸ್ ಆಡಿಯನ್ಸ್ಗೆ ಚೆನ್ನಾಗಿರುತ್ತೆ ಅಂತೇಳಿ ನಾನು ಗುರುಕಿರಣ್ ಬಾಂಬೆಗೆ ಹೋಗ್ತೀವಿ ಮನೀಶಾ ಕೊಯ್ರಲ್ಲಿ ಹತ್ರ ಫಸ್ಟು ಏನಾಗುತ್ತೆ ರಾಮು ಮತ್ತು ಮಾಲಾಶ್ರೀ ಅವರು ಹೈಡ್ರಾಬಾದಲ್ಲಿ ಫಿಲಿಮ್ ಸಿಟಿ ಇದರಲ್ಲಿ ರಾಮೋಜಿಲಿ ಅವರು ಯಾರು ಮನೀಶಾ ಕೊಯ್ರು ರಾಮೋಜಿನಲ್ಲಿ ಅವ್ರು ಮಾತಾಡಿರ್ತಾರೆ ಯಾರು ಮೇಡಮ್ ಮಾಲಾಶ್ರೀ ಮೇಡಮು ಮತ್ತು ರಾಮು ಅವರು ರಾಮೋಜಿಲಿ ಹೋಗಿ ಮಾತಾಡಿರ್ತಾರೆ ಸೊ ಅವರಿಗೆ ಒಂದು ಒಳ್ಳೆ ಅಮೌಂಟ್ ಹಾಕಲ್ದಲ್ಲಿ ಒಳ್ಳೆ ಅಮೌಂಟು ಅಮೌಂಟೇ ಹೇಳಿರ್ತಾರೆ ಅವ್ರು ಅರವತ್ತ್ಮೂರು ಲಕ್ಷ ಹೇಳಿರ್ತಾರೆ ಅವ್ರಿಗೆ ಅಷ್ಟು ರೇಟ್ ಇರಲಿಲ್ಲ ಅವ್ರಿಗೆ ಯಾಕೆಂದರೆ ಒಂದು ನಾಲ್ಕೈದು ಲ್ಯಾಂಗ್ವೇಜ್ ಆಗುತ್ತಲ್ವ ಅದು ಬೇಕೇ ಬೇಕು ಇವ್ರು ಬಿಟ್ಟರೆ ಇನ್ಯಾರು ಅನ್ನೋದು ನಮಗೆ ಐಡಿಯಾ ಇರಲಿಲ್ಲ ಅಂಥೇಳಿ ಹೇಳಿರ್ತಾರೆ ಓಕೆ ನಿಮ್ಮ ಡೈರೆಕ್ಟನ್ನು ಕಳಿಸಿ ಕತೆ ಕೇಳ್ತೀನಿ ಅಂತ ಹೇಳಿರ್ತಾರೆ ಸೊ ಈ ಥರ ನಾನು ಮತ್ತು ಗುರುಕಿರಣ್ ಬಾಂಬೆಗೆ ಹೋಗ್ತೀವಿ ಬಾಂಬೆಲಿ ಹೋಗಿ ಅವ್ರದ್ದು ಒಂದು ಐದು ಜನ ಅವ್ರಿಗೆ ಸೆಕ್ರೆಟ್ರಿಗಳು ಆವಾಗ ಅಜಿತ್ ದಿವಾನಿ ಅಂತ ಒಬ್ಬ ಇನ್ನು ಮಿಕ್ಕಿದ್ದ ನಾಲ್ಕು ಜನ ಈ ಅಜಿತ್ ದಿವಾನಿ ನನ್ನ ಹತ್ರ ಕಮ್ಯುನಿಕೇಟ್ ಮಾಡ್ತಾ ಅಜಿತ್ ದಿವಾನಿನೇ ಮಾಡ್ತಾ ಇರ್ತಾರೆ ಆ ಅಜಿತ್ ದಿವಾನಿ ಅನ್ನೋನು ಮುಂದಕ್ಕೆ ಅಲ್ಲಿಂದ ಆರು ಆದಮೇಲೆ ಒಂದು ಅಟ್ಯಾಕಲ್ಲಿ ಡಮ್ ಅನ್ಸ್ಬಿಡ್ತಾರೆ ಅವ್ರನ್ನ ಸಾಯಿಸ್ಬಿಡ್ತಾರೆ ಯಾರೋ ಆ ಅಜಿತ್ ದಿವಾನಿ ಹೋದಾಗ ಈ ಥರ ಆರ್ ಕೆ ಸ್ಟುಡಿಯೋನಲ್ಲಿ ಶೂಟಿಂಗಲ್ಲಿ ಇದ್ದಾರೆ ರಾಜ್ ಕಪೂರ್ ಸ್ಟುಡಿಯೋಲಿ ಅಲ್ಲಿ ಹೋಗ್ಬಿಟ್ಟು ಸಬ್ಜೆಕ್ಟ್ ಹೇಳ್ಬಿಟ್ಟು ಬನ್ನಿ ಮಿಕ್ಕಿದ್ದೆಲ್ಲ ನಾಳೆ ಕೂತ್ಕೊಂಡು ಮಾತಾಡೋಣ ಹೇಳಿ ಹೇಳ್ತಾರೆ ನಾನು ಹೋಗ್ತೀನಿ ಅದು ಆ್ಯಕ್ಚುಲಿ ಆ ಎಮ್ಮನಿಗೆ ಅವ್ರಿಗೆ ಯಾರಿಗೆ ಮನೀಷಾ ಹಾಗೆ ಯಂಗ್ ಹೀರೋ ಆ ಹುಡುಗರು ಹೆಸರು ನನಗೆ ಬರ್ತಾ ಇಲ್ಲ ಮುಖ ಚೆನ್ನಾಗಿ ನೆನಪಿದೆ ಅವ್ರದ್ದು ಸಿನಿಮಾದಲ್ಲಿ ಅವರು ಅಲ್ಲಿ ಒಂದು ಸಾಂಗ್ ಏನೋ ಮಾಡ್ತಾ ಇರ್ತಾರೆ ಆ ಸಾಂಗಲ್ಲಿ ನಾನು ಅವ್ರಿಗೆ ಮಧ್ಯದಲ್ಲಿ ಹೋಗಿ ಈ ಥರ ಬೆಂಗಳೂರಿಂದ ಬಂದಿದ್ದೀವಿ ಅಂತ ಹೇಳಿದಾಗ ಓಕೆ ನರೇಟ್ ಮಾಡಿ ಸಬ್ಜೆಕ್ಟ್ ಅಂತ ಹೇಳ್ತಾರೆ ಆವಾಗ ಮಧ್ಯ ಶಾರ್ಟ್ ಮಧ್ಯೆ ಬಂದಾಗ ಈಗ ನಿಮ್ಗೇನು ನರೇಟ್ ಮಾಡಿದ್ನೋ ಇಷ್ಟು ಕಥೆನ ಅವ್ರಿಗೆ ನಾನು ಮಾಡ್ತೀನಿ ಶಾರ್ಟ್ ಮಾಡಿರೋದು ಅಂದ್ರೆ ನಡೀತಾ ಇರುತ್ತೆ ಮಧ್ಯ ಇಲ್ಲ ಒಂದು ಟ್ವೆಂಟಿ ಸಿಗ್ತಾರೆ ನನಗೆ ಆಮೇಲೆ ಮಧ್ಯೆ ಹೋಗ್ತಾರೆ ಅವರು ಇಂಟರ್ವಲ್ ವರ್ಗು ಸಿಕ್ತಾರೆ ಕರೆಕ್ಟ್ ಆಗಿ ಮೇಲೆ ಅವರು ಹೋಗ್ತಾರೆ ಬಂದ್ಬಿಟ್ಟು ಆಕೆ ಇಂಟರ್ವ್ಯೂಲ್ ಪೂರ್ತಿ ಕತೆ ಹೇಳ್ತಾರೆ ಸರ್ ನಾವೇನು ಹೇಳಿದ್ವಿ ಪಕ್ಕ ಕತೆ ಹೇಳ್ತಾರ ಏನೋ ಐಕ್ಯೂಗಳು ಅನ್ಸುತ್ತೆಲ್ಲ ಇಷ್ಟ ಆಗ್ಬಿಡುತ್ತೆ ಕ್ಲೈಮ್ಯಾಕ್ಸ್ ಎಲ್ಲ ತುಂಬಾ ಇಷ್ಟ ಆಗುತ್ತೆ ಐ ಬಿ ಬಿಲಿಂಗ್ ಟು ಡೂ ದಿಸ್ ಅಂತ ಎಲ್ಲದಕ್ಕಿಂತ ಹೆಚ್ಚಾಗಿ ಟಿಂಗ್ ಟಿಂಗು ಅರ್ವತ್ಮೂರು ರೂಪಾಯಿ ಇತ್ತಲ್ಲ ಐತೆ ರೂಪಾಯಿ ಚೆನ್ನಾಗಿ ಅಟ್ರಾಕ್ಟ್ ಆಗ್ತಿತ್ತು ಸರಿ ಆಮೇಲೆ ಅಲ್ಲಿಂದ ಮನೀಶ್ ಮುಲ್ಲ ಅಂತ ಅಂತ ಡಿಸೈನರು ಭಾಳ ಫೇಮಸ್ ಅಲ್ಲಿ ಆತನ ಹತ್ರ ಆತನ ಸಿಸ್ಟರ್ ಅಸೋಸಿಯೇಟ್ನೆಲ್ಲ ಕರೆಸಿ ನಮ್ಗೆ ಏನು ಬೇಕು ನಾವು ಇಲ್ಲಿ ಏನಾಗಿರುತ್ತೆ ಇಲ್ಲಿ ಇದು ಆ್ಯಕ್ಚುಲಿ ಥ್ರೂ ಔಟ್ ಪಿಕ್ಚರು ಈ ಫುಲ್ ಟೀಮು ರಾಮವ್ರ ಆಫೀಸಲ್ಲಿ ನಾನು ನಾನು ಭೂಷಣು ಗುರುಕಿರಣು ಅಲ್ಲೇ ಕೂತ್ಕೊಂಡು ಅವರು ಮ್ಯೂಸಿಕ್ ಮಾಡ್ತಿರ್ತಾರೆ ಈ ಥರ ಆಗುತ್ತೆ ಒಂದಷ್ಟು ದಿವಸ ಉಪ್ಪಿ ಆಫೀಸಲ್ಲಿ ಮಾಡ್ತಾಯಿರ್ತಾರೆ ಸೊ ಈ ಥರ ಎಲ್ಲ ಒಂದು ಏನಂದರೆ ಟ್ವೆಂಟಿ ಫೋರ್ ಅವರ್ಸು ಕೆಲಸ ನಡೀತಾ ಇರುತ್ತೆ ಅಲ್ಲಿ ಯಾಕೆಂದ್ರೆ ಹೊರಗಡೆ ಹೋಗೋಕೆ ಮುಂಚೆ ಎಲ್ಲ ಪಕ್ಕ ಆಗಬೇಕು ಅಂತ ಹೊರಗಡೆ ಹೋದ್ಮೇಲೆ ನಾವು ಏನು ಮಾಡೋಕ್ಕಾಗಲ್ಲ ಸೊ ಆ ಥರ ಅಮೇರಿಕಾ ಅನ್ಕೊಂಡಿದ್ವಿ ಅಮೇರಿಕಾ ಅನ್ಕೊಂಡಿದ್ವಿ ಫೋಟಿ ಪೂರ್ತಿ ಶೂಟಿಂಗು ಅಮೇರಿಕಾ ಮಾಡೋಣ ಅಂತ ಅನ್ಕೋತೀವಿ ನಾವು ಆದರೆ ಕಥೆ ನಡೆಯೋದು ಅಲ್ಲೇ ಅಲ್ವಾ ಅನ್ಬಿಟ್ ನಾವು ಅದಕ್ಕೆ ಮ್ಯಾಚ್ ಆಗೋದು ಏನು ಸಿಗುತ್ತೆ ಗೊತ್ತಿಲ್ಲ ಹೋದ್ಮೇಲೆನೇ ಗೊತ್ತಾಗೋದು ಅಲ್ಲಿ ಹೋದ್ಮೇಲೆ ಇದ್ರ ಬೋದು ಬೆಂಗಳೂರಲ್ಲಿ ಸಿಗುತ್ತಿದ್ದು ಅಂದಾಗ ಅದನ್ನು ನಾವು ಮಾಡ್ಬೋದಾಗಿತ್ತು ಸೊ ಗೊತ್ತು ಅಮೇರಿಕಾ ನನ್ಗೆ ಗೊತ್ತಿದ್ದೇನು ಅಮೇರಿಕ ಅಂದರೆ ಎಲ್ಲ ಕಾಮನ್ ಮ್ಯಾನ್ ಏನು ಹೇಳ್ಕೊಂಡಿದ್ನೋ ಆ ಥರ ಏನೇನೋ ಇದೆ ಅಂತ ಅಲ್ಲಿ ಏನೇನಿದೆ ಅನ್ನೋದು ಕರೆಕ್ಟಾಗಿ ಗೊತ್ತಿರಲಿಲ್ಲ ಸರಿ ಏನಾಯಿತು ಕತೆ ಹೇಳಿದ್ವಿ ಆ ಡ್ರೆಸ್ಸಸ್ ಎಲ್ಲ ನಮ್ಮ ಭೂಷಣ್ಣು ಎಲ್ಲರದ್ದು ಡಿಸೈ ಡಿಸೈನ್ ಮಾಡಿಸಿ ಕೇಳಿರ್ತೀವಿ ಈಗ ಮನೀಶಾಕ್ ಅವರೊಳಗೆ ಒಂದು ಹದಿನೈದು ಡ್ರೆಸ್ ಬೇಕು ಅಂದರೆ ಹದಿನೈದು ಡ್ರೆಸ್ಸು ಅವರು ಡಿಸೈನ್ ಮಾಡೋರು ಆಮೇಲೆ ಉಪ್ಪಿದು ಅಷ್ಟೇ ಉಪ್ಪಿದು ಎಲ್ಲ ಒಂದು ಮೂವತ್ತೈದು ಡ್ರೆಸ್ಗಳು ಬೇರೆ 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 ಥರ ಅಂದರೆ ಲುಕ್ ಚು ಚುಟ್ಲು ಮೋರ್ ಆಗೋ ಕಾಣಿಸ್ಬೇಕು ಮತ್ತು ಆಗೋ ಕಾಣಿಸ್ಬೇಕು ಆ ಥರ ಎಲ್ಲ ಡಿಸೈನ್ ಮಾಡಿ ಅದಕ್ಕೆ ನಾವು ತೆಲುಗು ಓಮಲ್ಲಿ ಒಬ್ಬ ಕಸ್ಟಮರ್ ಇದ್ದ ಜಗದೀಶ್ ಅಂತ ಅವನನ್ನು ಕರೆಸಿ ಆ ಡ್ರೆಸ್ ಎಲ್ಲ ಉಪೇಂದ್ರನ್ ಡ್ರೆಸ್ಸೆಲ್ಲ ನಾವು ರೆಡಿ ಮಾಡ್ತೀವಿ ಸೊ ಇದು ಈ ಥರ ಮಾಡಿ ಆಮೇಲೆ ಅನುಪಮ್ ಕೇರ್ ಫಿಕ್ಸ್ ಮಾಡೋಣ ಅಂತೇಳಿ ಅನುಪಮ್ ಕೇರ್ ಆಫೀಸ್ಗೆ ಹೋಗ್ತೀವಿ ಅವರಿಗೆಲ್ಲ ಟೋಟಲಿ ಕತೆ ಹೇಳ್ತೀನಿ ನಾನು ಇವ್ರದ ಕ್ರಿಯೇಟರ್ ಆಫ್ ರೋಬೋಟ್ ಅಂತೇಳಿ ಆದಮೇಲೆ ಇಂಟ್ರೆಸ್ಟಿಂಗ್ ಇಂಡಿಯಾದಲ್ಲಿ ಈ ಥರ ಒಂದು ಸಿನಿಮಾ ಆಗ್ತಾ ಇದೆ ಒಳ್ಳೆಯ ವಿಷಯ ಈ ಥರ ಓ ಇಂಡಿಯಾ ಇಸ್ ಗ್ರೋಯಿಂಗ್ ಅಂತ ಅವ್ರಿಗೆ ನಾವು ಸಿನಿಮಾಗಳನ್ನ ಇವಾಗ ಬೇರೆ ಲೆವೆಲ್ಗೆ ಹೋಗ್ತಿದ್ದೀವಿ ಅಂತ ಅವ್ರು ಹೇಳ್ತಾರೆ ಈ ಸಿನಿಮಾ ಆದರೆ ಒಂದು ಆ ಥರ ಆಗತ್ತಿದು ಮಾಡ್ತೀನಿ ಅಂತಾರೆ ಅವ್ರಿಗೂ ಕಾಸ್ಟ್ಯೂಮ್ ಏನು ಬೇಕು ಇರಬೇಕು ಅವ್ರಿಗೆ ಯಾರೋ ಪರ್ಸ್ನಲಿ ಅವ್ರಿಗೇನೆ ಮಾತಾಡ್ಬಿಟ್ಟು ಎಲ್ಲ ಮುಗಿಸ್ಕೊಂಡು ಬೆಂಗಳೂರಿಗೆ ಬರ್ತೀವಿ ನಾನು ಮತ್ತು ಗುರುಕೇಲ್ ಬೆಂಗಳೂರಿಗೆ ಬಂದಮೇಲೆ ಈಗ ಸಾಂಗ್ಸು ಫೈನಲೈಸ್ ಆಗಬೇಕು ಈಗ ನಮ್ಮ ಕಥೆಯಲ್ಲಿ ಫಸ್ಟ್ ಒಂದು ಸಾಂಗ್ ಇತ್ತು ಕಾಲೇಜಲ್ಲಿ ಒಂದು ಸಾಂಗ್ ಬರುತ್ತೆ ಸೆಕೆಂಡ್ ಸೆಕೆಂಡೊಂದು ಹಾಲಿವುಡ್ ಬಗ್ಗೆ ಬಂದು ಸಾಂಗು ಇನ್ನೊಂದು ಆಯಿ ಎಂತ ಫಾರಿನ್ ಹುಡುಗಿ ಒಬ್ಳು ರೋಬೋಟನ್ನು ಇಷ್ಟಪಡ್ತಾಳಲ್ಲ ಅವಳದೊಂದು ಸ್ವಲ್ಪ ಎಕ್ಸ್ಪೋಸ್ ಎಕ್ಸ್ಪೋಸ್ ಇಟ್ಟು ಮಾಡೋಣ ನಾನದು ಫಿಫ್ತ್ ಸ ಫೋರ್ತ್ ಸಾಂಗು ಪ್ರೇಮ ಪ್ರೇಮ ಅಂದರೆ ಲವ್ ಅಂದರೆ ಏನು ಅಂತ ಆ ರೋಬೋಟ್ಗೆ ಇವಳು ಹೇಳೋದು ರೋಬೋಟ್ಗೆ ಅವ್ನು ಫೀಡ್ ಮಾಡಿರೋದಿರುತ್ತೆ ಅದು ಥಿಯರಿಟಿಕಲ್ಲು ಇವಳು ಪ್ರಾಕ್ಟಿಕಲ್ ಹೇಳ್ತಾ ಹೋಗ್ತಾಳೆ ಅದು ಕೇಳೋ ಕ್ವಶನ್ಗೆಲ್ಲ ಆನ್ಸರ್ ಮಾಡ್ತಾ ಹೋಗ್ತಾಳೆ ಅದಾದ್ಮೇಲೆ ಕೊನೆಯಲ್ಲಿ ಅದನ್ನು ಇವಳನ್ನ ಎತ್ಕೊಂಡು ಫೋಟೋಗ್ಬೇಕು ಅಂತಿದೆಯಲ್ಲ ಅದು ಅದನ್ನು ನಾವು ಗ್ರ್ಯಾಂಡ್ ಕೇನಲ್ಲಿ ಶೂಟಿಂಗ್ ಮಾಡೋಣ ಅಂತ ನಾವು ಅನ್ಕೊಂಡು ಇದ್ದಿದ್ದು ಸೊ ಈ ಐದು ಸಾಂಗ್ ಫೈನಲ್ ಆಗಬೇಕು ಅದಕ್ಕೆ ಏನಾಗುತ್ತೆ ಗುರುಕಿರಣ್ಣು ನಾ ಒಂದು ಐವತ್ತೈದು ಅರವತ್ತು ಟ್ಯೂನು ಮಾಡಿರ್ತಾರೆ ಆ ಪಿಕ್ಚರ್ಗೆ ಅದೆಲ್ಲ ರಾಮವ್ರ ಆಫೀಸಲ್ಲಿ ಕೂತ್ಕೊಂಡು ಎಲ್ಲ ಒಂದು ಹದಿನೈದು ಇಪ್ಪತ್ತು ಜನ ಕೂತ್ಕೊಂಡು ಸೆಲೆಕ್ಟ್ ಮಾಡೋ ಥರ ಒಂದೇನೋ ಒಂದು ಪ್ರೋಸೆಸ್ ಆಗುತ್ತೆ ಆಮೇಲೆ ಆ ಸೆಲೆಕ್ಟ್ ಮಾಡಿದ್ರಲ್ಲಿ ಸೆಲೆಕ್ಟ್ ಮಾಡಿರಲಿ ಹಿಂಗೆಲ್ಲ ಮಾಡ್ಕೊಂಡು ಈ ಐದು ಸಾಂಗು ಈಗೇನು ನೀವು ಹಾಲಿವುಡ್ ಅನ್ನೋ ಸಿನಿಮಾದಲ್ಲಿ ಸಾಂಗ್ಗಳು ನೋಡ್ತೀರಾ ಕೇಳಿದ್ದೀರಾ ಅದು ನಾವು ಸೆಲೆಕ್ಟ್ ಮಾಡಿ ಮಾಡೋದಾಗತ್ತೆ ಆಮೇಲೆ ಅದರದ್ದು ಸಾಂಗ್ ರೆಕಾರ್ಡಿಂಗ್ ಆಗಬೇಕಲ್ಲ ಮಾರ್ಚ್ ಇಪ್ಪತ್ತೇಳು ಎರಡು ಸಾವಿರ ಆವತ್ತು ಈಶ್ವರಿ ಆಡಿಯೋನಲ್ಲಿ ಸಾಂಗ್ ರೆಕಾರ್ಡಿಂಗ್ ಫಿಕ್ಸ್ ಆಗತ್ತೆ ಒಂದು ದೊಡ್ಡ ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾ ಅದು ಹೆಂಗಿರುತ್ತೆ ಅಂದರೆ ಅಲ್ಲಿ ಈಶ್ವರಿಯಲ್ಲಿ ಭಾಳ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಅಂತ ಒಂದು ಆಮೇಲೆ ಉಪ್ಪಿ ಬೇರೆ ಪೀಕ್ ಪೀಕ್ ಆಫ್ ದಿ ಕ್ಯಾರಲ್ಲಿ ಇದ್ದ ಅವನು ಉಪೇಂದ್ರ ಹಿಟ್ಟಾಗಿ ಹೋಗಿತ್ತು ಪ್ರೀತ್ಸೆ ಹಿಟ್ಟಾಗಿ ಹೋಗಿತ್ತು ಸೊ ಅದು ಬಹಳ ಜೋರಾಗಿ ನಡೆಯುತ್ತೆ ಈಶ್ವರಿ ಆಡಿಯೋದಲ್ಲಿ ರಾಜ್ಕುಮಾರ್ ಅವರು ಬಂದು ಅವರು ತೆಂಗಿನಕಾಯಿ ಎಲ್ಲ ಹೊಡಿತಾರೆ ಅಮ್ಮ ಬಂದಿರ್ತಾರೆ ಕುಮಾರಸ್ವಾಮಿ ಅವರು ಬಂದಿರ್ತಾರೆ ನಮ್ಮ ಕಿಶೋರ್ ಸರ್ಜೆ ಎಲ್ಲ ಏನು ಇಂಡಸ್ಟ್ರಿ ಪೂರ್ತಿ ಬಂದಿದೆ ಸೊ ಎಲ್ಲರ ಕಣ್ಣು ನನ್ನ ಮೇಲೆ ಇದ್ದೇ ಇರುತ್ತಲ್ವ ಇಷ್ಟು ದೊಡ್ಡ ಪಿಕ್ಚರ್ ಹೆಂಗೆ ಇರ್ತಾನೆ ಹೆಂಗಿರ್ತಾನೆ ಅನ್ನೋದೊಂದು ಇರುತ್ತಲ್ಲ ನೋಡ್ದವರು ನೋಡದೆ ಇರೋರು ಎಲ್ಲರೂ ಅವತ್ತು ನನ್ನನ್ನು ನೋಡ್ತಾರೆ ಓಹೋ ಇವನ ಇವನೇನು ಮಾಡ್ಬೋದು ಅನ್ನೋದೊಂದು ಆಮೇಲೆ ಸಾಂಗ್ರ ಕಡೆಯಲ್ಲ ಅಪ್ಪಾಜಿ ಒಂದು ಕೆಳಗೆ ಅವರು ಕೆಳಗೆ ಎಲ್ಲ ಮುಗಿಸ್ಕೊಂಡು ಅಪ್ಪಾಜಿ ಹೋಗ್ಬೇಕಾರೆ ಹುಡುಕ್ತಾರೆ ಹಿಂಗೆ ಹುಡುಕ್ತಾರೆ ಕಾರಲ್ಲಿ ಅವ್ರು ನನ್ನ ಹುಡುಕ್ತಾ ಇರ್ತಾರೆ ನಾನು ಹಿಂದೆ ಹಿಂಗೆ ನಿಂತ್ಕೊಂಡಿರ್ತೀನಿ ಕೈ ಕಟ್ಕೊಂಡು ಏನು ಜಾತ್ರೆ ಎಲ್ಲರೂ ಹಿಂದೆ ಕೆಳಗೆ ಇಳಿದಿರ್ತಾರೆ ನಾನು ಅವ್ರು ಕಣ್ಣು ಕಾಣಿಸೋದೇ ಸಾಕು ನಿಂತು ನಾನು ನೋಡ್ಬಿಟ್ಟು ಬನ್ನಿ ನಿಂತರವರು ಇದು 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 ನೋಡಬೇಕು ಅಂದ್ಕೊಂಡಿದ್ದೆ ನಾನು ನಿಮ್ಮಲ್ಲಿ ಇದನ್ನು ನೋಡಬೇಕು ಅಂತಿದ್ದೆ ಈ ಥರ ನೀವು ಆಗಬೇಕು ಮಂತ್ರಾಲಯಕ್ಕೆ ಹೋಗ್ಬಿಡಿ ಅಲ್ಲಿ ರಾಘವೇಂದ್ರ ಸ್ವಾಮಿಗಳಿದಾರಲ್ಲ ಅವ್ರಿಗೆ ಪೂರ್ತಿ ಶರಣಾಗ್ಬಿಡಿ ಬಹಳ ಪವರ್ಫುಲ್ ದೇವ್ರದು ಇದಿಷ್ಟನ್ನು ಹೇಳ್ತಾರೆ ಅವ್ರು ನನಗೆ ಆಗ ನಾನು ಕಾಯೋಕೋಬೇಕಿಲ್ಲ ಸಹ ಮಂತ್ರಾಲಯ ಹೇಗೆ ಅನ್ನೋದು ಆಯಿತು ಗುರು ಅಪಜೀವಿ ನಾನು ಹೋಗ್ತೀನಿ ಅಂತ ಹೇಳಿರ್ತೀನಿ ಆ ಗುರುಗಳ ಹತ್ರಕ್ಕೆಲ್ಲ ಹೋಗಬೇಕು ಅಂತಂದರೆ ನಾವು ಅಂದ್ಕೊಳ್ಳೋದಲ್ಲ ಅವರು ಅಂದ್ಕೋಬೇಕು ಯಾರು ಗುರುಗಳು ಅನ್ಕೋಬೇಕು ಗುರುಗಳು ವೀಸಾ ಕೊಟ್ರೆ ನಾವು ಹೋಗೋಕ್ಕಾಗೋದು ನೆಕ್ಸ್ಟು ನಾನು ಹೋಗೋಷ್ಟೊತ್ತಿಗೆ ವೀಸಾ ನನಗೆ ಸಿಗೋದು ಯಾವಾಗ ಅಂದರೆ ಲಾಲಿ ಆಡು ಟಿಂಗು ಸಿಗುತ್ತೆ ಮಂತ್ರಾಲಯಕ್ಕೆ ವೀಸಾ ಸಿಗೋಲ್ಲ ನನಗೆ ಅದಕ್ಕೆ ಹೇಳೋದು ಅದು ಗುರುಗಳ ಅನುಗ್ರಹ ಬರೋದು ಕಷ್ಟ ಅಂತ ಬಟ್ ಅವ್ರು ಹಾನೆಸ್ಟ್ ಅಂತ ನನಗೆ ಹೇಳ್ತಾರೆ ಖುಷಿಯಾಗತ್ತೆ ನನಗೆ ರಾಘವೇಂದ್ರ ಸ್ವಾಮಿಗಳನ್ನ ನೀವು ಇಟ್ಕೊಂಬಿಡಿ ಅಂದರೆ ಅವ್ರಿಗೆಲ್ಲೋ ಒಂದು ಕಡೆ ಅನುಭವ ಇದೆಯಲ್ಲ ಆ ಅನುಭವದಲ್ಲಿ ನಾನು ಕಷ್ಟಪಟ್ಟಿದ್ದೆಲ್ಲ ಅವರಿಗೆ ಗೊತ್ತಿರುತ್ತೆ ಅನಿಸುತ್ತೆ ಗೊತ್ತಿತ್ತೇನೋ ಏನಾಗ್ತಿದೆ ಸ್ವಲ್ಪ ಸ್ಪೆಷಲ್ ಆಗಿ ಇತ್ತಲ್ಲ ನನ್ನದು ಓಮಲ್ಲೇ ಆದಮೇಲೆ ಅವ್ರಿಗೆ ಕತೆ ಹೇಳಿ ಓಕೆ ಮಾಡಿದ್ದೆ ಟ್ರಿನ್ ಟ್ರಿನ್ ಹೇಳಿ ಓಕೆ ಮಾಡಿದ್ದೆ ಆಮೇಲೆ ಅದು ಯಾಕೆ ಆಗಲಿಲ್ಲ ಅಂತ ವಿಚಾರಿಸಿರ್ತಾರೆ ಸೊ ಆ ಥರದಲ್ಲಿ ಒಂದು ಒಳ್ಳೆ ಅಡ್ವೈಸ್ ಒಂದು ಕೊಡ್ತಾರೆ ಬಟ್ ನಮ್ಮ ಪರಿಸ್ಥಿತಿ ಹೆಂಗಿರುತ್ತೆ ಅಂದರೆ ಆಫೀಸಲ್ಲೇ ಪೂಜೆ ಮಾಡೋಕೆ ನಮ್ಮನ್ನು ಬಿಡೋರಿರಲಿಲ್ಲ ಅಲ್ಲಿ ಆ ಥರ ಇತ್ತಲ್ಲಿ ಸೊ ಅದು ಆ ಥರ ಆಗಿ ಸಾಂಗ್ರೆ ಕಡಿಮೆ ಎಲ್ಲ ಈಶ್ವರಿನಲ್ಲಿ ಆಗುತ್ತೆ ಒಳ್ಳೊಳ್ಳೆ ಸಿಂಗರ್ಸು ಸುನೀತಿ ಚೌಹಾಣ್ ಬರ್ತಾರೆ ಅವಾಗ ಫಸ್ಟ್ ಸಾಂಗ್ ಆಡೋಕ್ಕೆ ಆಗ ಫಸ್ಟ್ ಟೈಮ್ ನೋಡ್ತೀನಿ ಸುನಿಧಿ ಚಬಾನ ನಾನು ಆಮೇಲೆ ಆಕೆ ಬಂದು ದೊಡ್ಡ ಸ್ಟಾರ್ ಆಗ್ತಾರೆ ಆಮೇಲೆ ಈ ವಾಯ್ಸ್ ಮಿಕ್ಸಿಂಗ್ ಮಾಡೋದಕ್ಕೆ ನಾವು ಬಾಂಬೆಗೆ ಹೋಗ್ಬೇಕು ಬಾಂಬೆಲಿ ಹೋಗಿ ಉದಿತ್ ನಾರಾಯಣ್ ಸುಖವಿಂದರ್ ಸಿಂಗ್ ಸಖತ್ತಾಗಿದೆ ಹಾಲಿವುಡ್ ಅದು ಸುಖವಿಂದರ್ ಸಿಂಗ್ ಹತ್ರ ಆಡಿಸ್ತೀವಿ ಟೂ ಬಿಡೆ ಟೂ ಬಿಡೇ ನಾನನ್ನ ನಾನೇ ಪಿಜ್ಜಾ ಬರ್ಗರ್ ಬೇಡ ನಂಗೆ ಮುದ್ದೆ ಸಾರು ನೀಡೆ ಅಂತ ಒಂದು ಸಾಂಗ್ ಬರುತ್ತೆ ಅದು ಕಾಲೇಜಲ್ಲಿ ಆಗೋ ಥರ ಅದನ್ನು ಉದಿತ್ ನಾರಾಯಣ್ ಆಡ್ತಾರೆ ಪ್ರೇಮ ಪ್ರೇಮ ಉದಿತ್ ನಾರಾಯಣ್ ಆಡ್ತಾರೆ ಆಯಿ ಆಯೇ ಬೇರೆ ಯಾರು ಆಡ್ತಾರೆ ಕೊನೆಯದು ಬೆಂಕಿಯಲ್ಲಿ ಹಾಕು ಎಸ್ ಪಿ ಬಾಲಸುಬ್ರಹ್ಮಣ್ಯಮು ಅದು ವರ್ಬಲ್ ಆಗಿದೆ ಎಕ್ಸ್ಪ್ರೆಷನ್ ಅಂತ ಅವ್ರ ಕಡೆ ಎಲ್ಲ ಆಡಿಸಿ ಎಸ್ ಪಿ ಬಾಲ್ ಸುಬ್ರಹ್ಮಣ್ಯನದು ಅವರೇ ಮಾಡಿಸ್ಕೊಂಬರ್ತಾರೆ ಗುರುಕಿಲನ ಬಟ್ ಉದಿತ್ ನಾರಾಯಣ್ ಸುಖಿಂದರಿಗೆ ಮತ್ತೆ ನಾವು ಬಾಂಬೆಗೆ ಹೋಗ್ತೀವಿ ಹೇಗೆ ಆಗ್ಬಿಡ್ತೈತೆ ಅಂದರೆ ಬಾಂಬೆ ಅಂದರೆ ಇತ್ತದ್ದು ಗಿಡ ಇತ್ತದ ಮರ ಅನ್ನೋ ಥರ ನನಗೆ ಏನು ಅಂದರೆ ಬೆಳಗ್ಗೆಯಲ್ಲಿ ಇರ್ತೀನಿ ಮಧ್ಯಾಹ್ನ ಇನ್ನೊಂದು ಕಡೆ ಇರ್ತೀನಿ ಸಂಜೆ ಇನ್ನೊಂದು ಕಡೆ ಇರ್ತೀನಿ ಈ ಥರ ಆಗ ನಾನು ಅನ್ಕೋತಾ ಇದ್ದೆ ಈ ವಾಯ್ಸ್ ಮಿಕ್ಸಿಂಗ್ ಎಲ್ಲ ಮಾಡಿಸ್ಬಿಟ್ಟು ಈಗ ಫ್ಲೈಟಲ್ಲಿ ಬರ್ತೀನಿ ನೆಕ್ಸ್ಟ್ ಇಳಿದು ಒಂದು ಆಟೋಲ್ಲಿ ಹೋಗ್ತಾ ಇರ್ತೀನಿ ನೆಕ್ಸ್ಟ್ ನಡ್ಕೊಂಡು ಹೋಗ್ತಾ ಇರ್ತೀನಿ ಜೀವನದ ಪರಿಚಯ ನನಗೆ ಆಗ್ತಾ ಬಂತು ಪ್ಯಾರಲ್ ಆಗಿ ಜೀವನ ಇಷ್ಟೇ ಅಂತ ಒಂದು 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 ಒನ್ ಅವರ್ ಮುಂಚೆ ನಾನು ಆಕಾಶದಲ್ಲಿ ಇದ್ದೆ ನಾನು ಈಗ ನಾನು ಮೂರು ಚಕ್ರದಲ್ಲಿ ಹೋಗ್ತಾ ಇದ್ದೆ ಈಗ ನಡ್ಕೊಂಡು ಹೋಗ್ತಿದ್ದೀನಿ ಅಂತ ಈ ಥರ ನಾನು ನೋಡ್ತಾ ಇದ್ದೆ ನನ್ನನ್ನು ನೋಡು ಈ ಥರ ಇರುತ್ತೆ ಜೀವನ ಅಂತ ಸೊ ಹೀಗಾಗಿ ಎಲ್ಲ ಆಗುತ್ತೆ ಈಗ ಶೂಟಿಂಗ್ ಮಾಡಬೇಕು ಎಲ್ಲಿ ಮಾಡೋದು ಅಮೇರಿಕಲ್ಲಿ ಮಾಡಬೇಕು ಅಂತ ನಾವೊಂದು ಸ್ವಲ್ಪ ವೇಗಾಗಿ ಯಾವುದೋ ಒಂದು ಇದರಲ್ಲಿ ಇದ್ವಿ ನಾವು ಈಗ ಪಕ್ಕಾ ಇದು ಮಾಡಬೇಕು ಅಂತ ಇದು ನಮಗೇನಾಗಿತ್ತು ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಸ್ವಲ್ಪ ಸೂಪರ್ ಸೂಪರ್ ಸ್ಟಾರ್ ಆಮೇಲೆ ಬರ್ತಾರೆ ಬಟ್ ಅವರು ಅವರು ನನ್ನ ಪ್ರೀತಿಯ ಹುಡುಗಿಗೆ ಅಮೇರಿಕಾಗೆ ಹೋಗ್ತಾ ಇರ್ತಾರೆ ಅವ್ರ ಪ್ರಾಜೆಕ್ಟ್ಗೆ ನಾನು ಎಲ್ಲೋ ಮಾತಾಡ್ತಾ ಅದು ಅಮೇರಿಕ ಅಮೇರಿಕಾ ಅಂದೆ ಅಮೆರಿಕ ಅಮೇರಿಕ ಮೊದಲು ಬಂದಿದ್ದು ಅದು ನನಗೆ ನನ್ನ ಪ್ರೀತಿಯ ಹುಡುಗಿ ನೆನಪಿರಲಿಲ್ಲ ನನ್ನ ಪ್ರೀತಿಯ ಹುಡುಗಿ ಶೂಟಿಂಗಿಗೆ ಅವ್ರಿಗೆ ಮೇಲೆ ಹೋಗ್ತಾ ಇರ್ತಾರೆ ನಾವು ಜನರಲಿ ಫಸ್ಟ್ ಅಮೇರಿಕ ಅಂದ ತಕ್ಷಣ ಅವ್ರನ್ನೇ ತಾನೆ ಅಡ್ವೈಸಿಗೆ ಕೇಳೋದು ಆಗ ಅವರು ಹೇಳ್ತಾರೆ ನಮಗೆ ಈ ಥರ ಈ ಥರ ಇದೆ ಪಾ ಅಲ್ಲಿ ಹಿಂಗೆ ಹಿಂಗೆ ಇರುತ್ತೆ ಇಡು ಒಂದು ತಿಂಗ್ ನೀವು ನಮ್ಮ ಜೊತೆ ಬಂದುಬಿಡಿ ನಮ್ಮ ಜೊತೆ ಬಂದುಬಿಟ್ರೆ ನಾನು ಅಲ್ಲಿ ನಿಮ್ಮದು ಕರೆಕ್ಟು ಏನಾಗುತ್ತೆ ಪರಿಸ್ಥಿತಿಗಳು ಎಲ್ಲ ತಿಳಿಸ್ತೀನಿ ಅಂತ ಹೇಳ್ತಾರೆ ಬಟ್ ನಮಗೇನೋ ಏನಾಗುತ್ತೆ ಇಲ್ಲಿ ಡೇಟ್ಗಳು ಎಲ್ಲ ಆಗಿಲ್ಲ ಪ್ರಿಪ್ರೇಷನ್ ಆಗಿಲ್ಲ ಹಾಗಾಗಿ ಅವ್ರು ಫಸ್ಟು ಹೊಟ್ಟೋಗಿರ್ತಾರೆ ಸೊ ಈಗ ಏನಾಗುತ್ತೆ ಅಮೇರಿಕಾದಲ್ಲಿ ವೀಸಾಗೆ ಟ್ರೈ ಮಾಡಿದ್ರೆ ವಿಗಳ ಅಮೇರಿಕಾದಲ್ಲಿ ಎಷ್ಟು ಸ್ಟ್ರಿಕ್ಟ್ ಆಗ್ಬಿಡುತ್ತೆ ಅಂದರೆ ಅಮೇರಿಕನ್ ಎಂಬಸಿ ನಮಗೆ ವೀಸಾ ತಗೊಳ್ಳೋಕೆ ತುಂಬ ಕಷ್ಟ ಆಗ್ಬಿಡುತ್ತೆ ಅದು ನಮಗೆ ಒಂದು ಇಪ್ಪತ್ತೈದು ಮೂವತ್ತು ಜನ ಹೋಗ್ಬೇಕಾಗಿತ್ತು ತರ್ಟಿ ಮೆಂಬರ್ಸು ಅವರು ಹೆಂಗೆ ಕ್ವಶನ್ಗಳು ಮಾಡ್ತಾರೆ ಅಂದರೆ ಸ್ಟಡಿ ಕ್ಯಾಮ್ಗೆ ಒಬ್ಬ ಕ್ಯಾಮ್ರಾಮನ್ ಬರ್ತಾನೆ ಕ್ಯಾಮ್ರಾಮನ್ಗೆ ಒಬ್ಬ ಕ್ಯಾಮ್ರಾ ಅಷ್ಟೇನು ಬರ್ತಾನೆ ಒಬ್ಬ ಬರ್ತಾನೆ ಮೂವತ್ತು ಜನ ಯಾಕೆ ಬೇಕು ಅಂತಾರೆ ಅವರು ಅವ್ರು ಹೆಂಗೆ ಅಂದರೆ ಈನೂ ಕ್ಯಾಮ್ರಾಮ್ಯನು ಅವನು ಕ್ಯಾಮ್ರಾಮನ್ನು ಯಾಕೆ ಇಬ್ಬರು ಕ್ಯಾಮ್ರಾಮನ್ ತಗೊಂಡು ಬಂದಿದ್ದಾರ ನೀವು ಅಂತ ಆಮೇಲೆ ಉಪ್ಪಿ ಡೈರೆಕ್ಟ್ರು ನಾನು ಡೈರೆಕ್ಟ್ರು ಎರಡು ಡೈರೆಕ್ಟ್ರು ಯಾಕೆ ನಿಮಗೆ ಸರ್ ಅವ್ರು ಈ ಪಿಚ್ಚರ್ ಆರ್ಟಿಸ್ಟು ಅಂದ್ರೆ ಎರಡು ಡೈರೆಕ್ಟರ್ ಯಾಕೆ ರೀ ಒಬ್ಬರೇ ಇಟ್ಕೊಂಡು ಮಾಡ್ರಿ ಅಂತ ಈ ಥರ ಎಲ್ಲ ಕ್ವಶನ್ಗಳು ಬರುತ್ತೆ ಮಾಲಾಷ್ಟು ಇವ್ರು ಸಿಕ್ಕಾಪಟ್ಟೆ ಓಡಾಡ್ತಾರೆ ಇವೆಲ್ಲ ಆರ್ಗನೈಸ್ ಮಾಡೋದು ಅವರೇನೆ ನಮ್ಮ ರಾಮಕೃಷ್ಣ ಹೆಗಡೆ ಅವರ ಮಗಳು ಸಮತಾ ಹೆಗಡೆ ಅಂತ ಒಬ್ಬರು ಇರ್ತಾರೆ ಅವರು ಒಂದು ಏನೋ ಟ್ರಾವೆಲ್ ಡೆಸ್ಕಂದು ಇಟ್ಟಿರ್ತಾರೆ ಅಲ್ಲಿ ಸದಾಶಿವ ನಗರದಲ್ಲಿ ಅವರನ್ನು ಹಿಡ್ಕೊಂಡು ಜಾರ್ಜ್ ಫರ್ನಾಂಡಿಸನ್ನು ಹಿಡ್ಕೊಂಡು ಅವಾಗ ಜಾರ್ಜ್ ಫರ್ನಾಂಡಿಸು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರು ಪ್ಲಸ್ ಡಿಫೆನ್ಸ್ ಮಿನಿಸ್ಟ್ರೇನೋ ಆಗಿದ್ದರು ಅನಿಸುತ್ತೆ ಎರಡು ಮಿನಿಸ್ಟ್ರ್ ಆಗಿದ್ರು ಅವರು ಎರಡು ಕಾ ಎರಡು ಪೋರ್ಟ್ಫೋಲಿಯೋ ಇತ್ತು ಹತ್ರ ಅವ್ರ ಹತ್ರ ಎಲ್ಲ ಹೋಗಿ ಹೆಗಡೆ ಅವ್ರ ಕಡೆಗೆ ಅಂತ ಹೇಳಿ ಲೆಟರೆಲ್ಲ ತಗೊಂಡು ಕೊನೆಗೆ ಅಮೇರಿಕ ಆಗೋಲ್ಲ ಅಂತ ಆಗ್ಬಿಡುತ್ತೆ ಕೆನಡಾಲ ಮಾಡಿಬಿಡೋಣ ಕೆನಡಾ ಅಮೇರಿಕಾ ಎರಡು ಒಂದೇ ಥರ ಇರುತ್ತೆ ಆಮೇಲೆ ಒಂದು 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 ಲಿಮಿಟೆಡ್ ಕ್ರೂ ತಗೊಂಡು ಅಲ್ಲಿಂದ ಅಮೇರಿಕಾಗೆ ಹೋಗೋಕೆ ಟ್ರೈ ಮಾಡೋಣ ಥರ ಒಂದು ಪ್ಲ್ಯಾನ್ ಅಂದ್ಕೊಂಡು ಕೆನಡಾಗೆ ಹೋಗೋದು ಅಂತ ವೀಸಾ ಹಾಗೆ ನಾವು ಮಾಡ್ತೀವಿ ಅವ್ನು ಕೆನಡಾ ಎಂಬಸಿಲ್ಲಿ ಏನು ಹೇಳ್ತಾನೆ ಅಂದರೆ ಇವ್ರು ತಗೊಂಡೋಗಿ ಜಾರ್ಜ್ ಫರ್ನಾಂಡಿಸು ಲೆಟರ್ ಕೊಟ್ಟರೆ ರೆಕಮೆಂಡೇಶನ್ ಹೀ ಈಸ್ ಯುವರ್ ಡಿಫೆನ್ಸ್ ಮಿನಿಸ್ಟರ್ ಐ ಆಮ್ ನಾಟ್ ವರ್ಕಿಂಗ್ ಫಾರ್ ಹಿಮ್ ಐ ಆಮ್ ವರ್ಕಿಂಗ್ ಫಾರ್ ಮೈ ಗೌರ್ಮೆಂಟ್ ಅಂತ ಆಮೇಲೆ ಎಲ್ಲ ಆಗತ್ತೆ ಒಂದು ಸ್ವಲ್ಪ ಪ್ರೆಷರ್ ಎಲ್ಲ ಬಂದಮೇಲೆ ಆತ ನಮಗೆ ವೀಸಾ ಕೊಡೋಕ್ಕೆ ಇದು ಮಾಡ್ತಾನೆ ಅದು ಏನು ಸಮಸ್ಯೆ ಅವ್ರು ಯಾಕೆ ಕೊಡ್ತಾಯಿಲ್ಲ ವೀಸಾ ಅನ್ನೋದು ನನಗೆ ಅವಾಗ ಹೆಂಗೆ ಗೊತ್ತಾಗತ್ತೆ ಅಂದರೆ ಈ ಬಾಂಬೆನಲ್ಲಿ ಡಮ್ಮಿ ಕಂಪ್ನಿಗಳು ಮಾಡ್ಕೋತಾರಂತೆ ಸಿನಿಮಾ ಶೂಟಿಂಗ್ ಮಾಡ್ತೀವಿ ಕೆನಡಾದಲ್ಲಿ ಅಂತ ಶೂಟಿಂಗ್ ಮಾಡ್ತೀವಿ ಅಂತೇಳಿ ಒಂದು ಕಂಪ್ನಿ ಮಾಡ್ಕೊಳ್ಳೋದಂತೆ ಅಲ್ಲಿ ಒಂದು ಮೂವತ್ತೈದು ನಲ್ವತ್ತು ಜನ ಹೋಗ್ರೂ ಹೋಗೋದಂತೆ ಹೋಗ್ಬಿಟ್ಟು ಒಂದು ಏಳೆಂಟು ಜನ ಗಾ ಗಾಯಬಿಡ್ತಾರಂತೆ ಗಾಯಬಿಡೋದು ಅಂದರೆ ಅವ್ರು ಹೇಗೆ ಅಂದರೆ ಈ ಪಂಜಾಬ್ ಅವರು ಸಿಂಧಿಗಳು ಸರ್ದಾರ್ಜಿಗಳು ಇವರೆಲ್ಲ ಹೆಂಗೆ ಅಂದರೆ ಅಲ್ಲಿ ಡಾಬಾಗಳು ತುಂಬ ಇರುತ್ತಲ್ಲ ಅವ್ರು ಮೊದಲೇ ಮಾತಾಡ್ಕೊಂಡ್ಬಿಟ್ಟಿರ್ತಾರೆ ನೀನು ಇಂಥ ಗ್ರೂಪಲ್ಲಿ ಬರ್ತಾ ಇದೆಯಾ ಬಾ ಬಾಬಾ ಅಂತ ಆಮೇಲೆ ಅಲ್ಲಿ ಹೋಗ್ಬಿಟ್ಟವ್ರು ಅವ್ನ ಜೊತೆ ಸೇರ್ಕೊಂಡು ಸೇರ್ಕೊಂಡು ಅವ್ರ ಪಾಸ್ಪೋರ್ಟನ್ನು ಸುಟ್ ಹಾಕಿಬಿಡ್ತಾರಂತೆ ಸೊ ವಿಥೌಟ್ ಪಾಸ್ಪೋರ್ಟ್ ಈ ಕೆನಾಟ್ ಕಮ್ ಬ್ಯಾಕ್ ಟು ಇಂಡಿಯಾ ಆಮೇಲೆ ಅವ್ನು ಅಲ್ಲೇ ಒಂದಷ್ಟು ದಿವಸ ರೋಟಿ ದಾಲು ಕರ್ರಿ ಎಲ್ಲ ಮಾಡ್ಕೊಂಡಿರ್ತಾನೆ ಒಂದು ಹಂತದಲ್ಲಿ ಅಲ್ಲೋ ಯಾವಾಗಲೋ ಒಬ್ಬ ಪೊಲೀಸ್ ಅವನ ಕೈಗೆ ಸಿಕ್ಕಾಗ ಅವನು ನಾನು ಇಲ್ಲೇ ಇದ್ದಿದ್ದೋ ಇಲ್ಲೇ ಹುಟ್ಟಿದ್ದು ಅಂತ ಏನೋ ಹೇಳ್ತಾನೆ ಆವಾಗ ರೆಕಾರ್ಡ್ಸ್ ಇಲ್ಲ ಅಂತ ಅವನ ಮೇಲೆ ಒಂದು ಕೇಸ್ ಹಾಕ್ಬಿಟ್ಟು ಅವ್ನು ಎತ್ಕೊಂಡು ಹೋಗಿ ಒಳಗೆ ಹಾಕಿದ್ಮೇಲೆ ಆರು ತಿಂಗಳು ಅವ್ನು ಒಳಗಿರೋವಾಗ ಈ ಇಂಡಿಯನ್ ಲಾಯರ್ಗಳೇ ಇದ್ದಾರಂತಲ್ಲಿ ಪೂಟ್ಲಾಯಿರಿಗಳು ಅವರು ಆ ಕೇಸನ್ನು ಫೈಟ್ ಮಾಡಿ ಅವನ ನಾನು ಹಮ ಹ್ಯುಮನಿಟೇರಿಯನ್ಗೊಂಡು ಅವನು ಹೆಂಗೆ ಹೋಗೋಕ್ಕಾಗತ್ತೆ ಅವ್ನು ಎಲ್ಲಿಗೆ ಹೋಗ್ಬಾ ಏನೂ ಗೊತ್ತಿಲ್ಲ ಅವನಿಗೆ ಅನ್ನೋ ಥರದಲ್ಲಿ ಏನೋ ಹೇಳಿ ಅವನಿಗೆ ಪಾಸ್ಪೋರ್ಟನ್ನು ಇದು ಪ್ರೋಸೆಸ್ ಒಂದು ಒಂದು ವರ್ಷ ಆಗುತ್ತೆ ಅಲ್ಲಿವರೆಗೂ ಅವನು ಇಂಡಿಯಾಗೆ ಬರೋಲ್ಲ ಆಮೇಲೆ ಕೆನಡಿಯನ್ ಸಿಟಿಸನ್ ಆಗಿ ಅವನು ಇಂಡ್ಯಾಗೆ ಬರ್ತಾನೆ ಈ ಥರ ಒಂದು ಸಿಂಡಿಕೇಟ್ ಇದೆಯಂತೆ ಇದು ಕೆನಡಾದಲ್ಲಿ ಕೆನಡಾ ಎಂಬಸಿಯವರು ಅದಕ್ಕೆ ಅವರು ನಿಮ್ಮಲ್ಲಿ ಎರಡು ಕ್ಯಾಮ್ರಾಮನ್ ಯಾಕೆ ಎರಡು ಆರ್ಟಿಸ್ಟ್ ಯಾಕೆ ಎರಡು ಡೈರೆಕ್ಟರ್ ಯಾಕೆ ಅಂತ ಯಾಕೆ ಕೇಳೋದು ಅಂದರೆ ಇವು ಒಬ್ಬ ಎಲ್ಲ ಓಡಾಬಿಡ್ತಾನೆ ಅಂತ ಆಮೇಲೆ ಎರಡನೇದು ನಿಮ್ಮ ಪ್ರಾಪರ್ಟಿ ಎಲ್ಲ ಇಲ್ಲಿ ಇರಬೇಕು ನಿಮ್ಮದು ಐ ಟಿ ವಿ ರಿಟರ್ನ್ಸ್ ಕೊಟ್ಟು ಇಲ್ಲಿ ಪ್ರಾಪರ್ಟಿ ಎಲ್ಲ ನಿಮ್ಮದು ಇದೆ ಅಂದರೆ ನಿಮ್ಮ ಅಪ್ಪ ಅಮ್ಮ ಎಲ್ಲ ಇಲ್ಲಿದ್ದಾರೆ ಅಂತಂದರೆ ಕೊಡೋದು ಈ ಥರ ಇತ್ತು ಸೊ ಆಮೇಲೆ ಅವನೇನು ಹೇಳ್ತಾನೆ ಈ ಸಲ ನೀವು ಹೋಗ್ಬಿಟ್ಟು ಬಂದುಬಿಡ್ರಪ್ಪ ಕರೆಕ್ಟಾಗಿ ಹೋಗಿ ಅಷ್ಟು ಜನ ವಾಪಸ್ ಬಂದ್ಬಿಡಿ ನೆಕ್ಸ್ಟ್ ಟೈಮ್ ನಿಮ್ಗೆ ಈಸಿಯಾಗಿ ಕೊಡ್ತೀನಿ ಅಂತೇಳಿ ಅವರು ಇದು ಮಾಡ್ತಾರೆ ಸೊ ಆ ವೀಸಾನು ನಮಗೆ ಆ ಪ್ರೊಸೆಸ್ಸು ರೆಡಿ ಆಗುತ್ತೆ ಸೊ ಈಗ ಒಂದು ಕಡೆ ಶೂಟಿಂಗಿದು ಪ್ರಿಪ್ರೇಷನ್ ಆಗೋಯ್ತು ಒಂದು ಕಡೆ ಸಾಂಗ್ ರೆಕಾರ್ಡಿಂಗ್ ಆಯಿತು ವಾಯ್ಸ್ ಮಿಕ್ಸಿಂಗ್ ಆಗೋಯ್ತು ಎಲ್ಲ ರೆಡಿ ಆಗ್ತಾ ಬಂದ್ಬಿಡ್ತು ಸೊ ಈಗ ನಾವು ಒಂದು ಪರ್ಟಿಕ್ಯುಲರ್ ಡೇ ನಾವು ಹೊರಡಬೇಕು ಅದಕ್ಕೆ ಮುಂಚೆ ಏನು ಮಾಡಬೇಕು ಲೊಕೇಶನ್ ನೋಡ್ಕೊಂಡು ಬರಬೇಕಲ್ವ ಲೊಕೇಶನ್ ನೋಡದೆ ಬ್ಲೈಂಡಾಗಿ ಹೋಗ್ಬೇಕಲ್ಲ ಸೊ ಆವಾಗ ಏನಾಗುತ್ತೆ ಕೆನಡಾಗೆ ಉಪೇಂದ್ರ ಮತ್ತು ಮಧು ಬಂಗಾರಪ್ಪ ಇಬ್ಬರು ಹೋಗ್ತಾರೆ

ದೊಡ್ಡ ರೇಟಿಂಗ್ ಮಾಡ್ತಾರೆ ಸಕ್ಕತ್ ದೊಡ್ಡ ರೇಟಿಂಗ್ ಮಾಡ್ತಾರೆ ಆ ಕಾಲದಲ್ಲಿ ಅದು ದೊಡ್ಡ ವಿಷಯ ಆಗಿಶವಾಡಿಯ ಆಕಾಶವಾಡಿಯ ದೊಡ್ಡ ವಿಷಯ ಆಗುತ್ತೆ ಸೊ ಅವರು ಪಾರ್ಟ್ ಆಫ್ ನಮ್ಮ ಪಿಕ್ಚರ್ ಪಿಕ್ಚರ್ಗೆ ಪಾರ್ಟ್ ಆಗಿದ್ರು ಅವರು ಸರಿ ಅವ್ರಿಗೆ ಗೊತ್ತಿರುತ್ತೆ ಆಮೇಲೆ ಇನ್ಫ್ಲೂಯನ್ಸಿಯಲ್ ಪರ್ಸನ್ ಸಿ ಮಗ ಎಕ್ ಸಿ ಎಮ್ ಮಗ ಸೊ ಅಂದ್ಬಿಟ್ಟು ಪೀನೋ ಅವರು ಹೋಗಿ ಒಂದು ಎಂಟತ್ತು ದಿವಸ ಇದ್ದು ಅಲ್ಲಿ ಎಲ್ಲ ಫೈಂಡ್ ಔಟ್ ಮಾಡಿಕೊಂಡು ಅಲ್ಲಿನವರೇ ಒಬ್ಬರು ಅಮೇರಿಕಾದ ಒಂದು ಹುಡುಗಿನೇ ಜೊತೆ ಕರೆಸ್ಕೊಂಡು ಕೋಆರ್ಡಿನೇಟ್ ಮಾಡೋಕ್ಕೆ ಅವರು ಮುಗಿಸ್ಕೊಂಡು ಹತ್ತು ದಿವಸ ಎಲ್ಲ ಮುಗಿಸ್ಕೊಂಡು ಬೆಂಗಳೂರಿಗೆ ಬರ್ತಾನೆ ಅವಾಗ ಅವನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾನೆ ಇದು ಈಗ ಇನ್ನೂ ಬ ಭಯ ಮತ್ತೆ ಸೀರಿಯಸ್ ಆಗುತ್ತೆ ಯಾಕೆಂದರೆ ಡಾಲರ್ ಲೆಕ್ಕ ಅಲ್ಲಿ ಹೆಂಗೆ ಅಂದರೆ ಕಾರ್ ಸಿಗುತ್ತೆ ಡ್ರೈವರ್ ಸಿಗೋಲ್ಲ ಒಂದು ಯೂನಿಟ್ಗೆ ಒಬ್ಬ ನೀವು ನಮ್ಮಲ್ಲಿ ಲೈಟ್ ಬಾಯ್ಸ್ ಅಂತಿದ್ದಾರೆ ಲೈಟ್ ಬಾಯ್ಸ್ ಅಂದ್ರೆ ಇಪ್ಪತ್ತು ಜನ ಹತ್ತು ಜನ ಎಷ್ಟು ಜನ ಬೇಕಾದ್ರೂ ಇರ್ತಾರೆ ಅಲ್ಲಿ ಹಂಗಲ್ವಂತೆ ಇಬ್ಬರೇ ಬರೋದು ಒಂದು ಒಂದು ಟ್ರಕ್ ಅಲ್ಲಿ ಇಬ್ರು ಬರ್ತಾರಂತೆ ಇಬ್ಬರೇ ಎಲ್ಲ ಕೆಲಸ ಪಟ 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 ಮಾಡ್ತಾರಂತೆ ಅವ್ರನ್ನ ಗ್ರಿಪ್ ಬಾಯ್ ಅಂತ ಕರೀತಾರೆ ಅವ್ರು ದೇ ನಾಟ್ ಕಾಲ್ಡ್ ಲೈಟ್ ಬಾಯ್ಸ್ ಗ್ರಿಪ್ ಬಾಯ್ಸ್ ಅಂತ ಅವರು ಏನಂದ್ರೆ ಟೈಮ್ ಅಂದ್ರೆ ಟೈಮ್ ಟೈಮ್ ಅಂದ್ರೆ ಟೈಮ್ ಅವ್ರದ್ದೇನು ಇವಾಗ ಆರು ಗಂಟೆ ಅಂತ ಏನು ಮುಗಿದೋಗುತ್ತೆ ಅದಾದ್ಮೇಲೆ ಅವ್ರ ಪಾಟ್ ಅವ್ರೆ ಎತ್ತಿಟ್ಕೊಂಡು ಹೋಗ್ತಾ ಇರ್ತಾರೆ ಇಲ್ಲ ಒಂದು ತ್ರೀ ಅವರ್ಸ್ ಎಕ್ಸ್ಟೆಂಡ್ ಮಾಡೋಣ ಅಂದ್ರೆ ಆಗಲ್ಲ ಮೊದಲು ದಿವಸ ಹೇಳಬೇಕು ಈಗ ನಮ್ಮಲ್ಲಿ ಏ ಒಂದು ರಾತ್ರಿ ಹತ್ತು ಗಂಟೆವರೆಗೂ ಹೋಗ್ತೀವಿ ಅಂತ ಐದು ಗಂಟೆಗೆ ಹೇಳಿದ್ರು ಹುಡುಗರು ಕೆಲಸ ಮಾಡ್ತಾರೆ ಅವರು ಹಂಗಲ್ಲ ಅವರು ಆರು ಗಂಟೆವರೆಗೂ ಅಂತ ಫಿಕ್ಸ್ ಮಾಡಿದರೆ ಏಳು ಗಂಟೆಗೆ ಇನ್ನೆಲ್ಲ ಒಂದು ಕೆಲಸ ಇಟ್ಕೊಂಡಿರ್ತಾನು ಅವನು ಅಲ್ಲಿ ಕೊಟ್ಟು ಹೋಗ್ತಾನು ಆ ಥರ ಒಂದು ಪ್ರೊಫೆಷನಲಿಸಮ್ ಒಂದು ಎರಡನೇದು ಸ್ಟೋರಿ ಬೋರ್ಡ್ ಅಂತ ಆಗಬೇಕು ಶಾರ್ಟ್ಸ್ ನಾವು ಪಕ್ಕಾ ಆಗಿರಬೇಕು ಇದೇ ಶಾರ್ಟು ಹಿಂಗೆ ಆಗುತ್ತೆ ಆರ್ಟಿಸ್ಟ್ ಹಿಂಗೆ ಬರ್ತಾನೆ ಹಿಂಗೆ ಹೋಗ್ತಾನೆ ಹಿಂಗೆ ಆಗುತ್ತೆ ಹಿಂಗೆ ಇದು ನಾವು ಪಕ್ಕ ಮಾಡಿ ಅವ್ನಿಗೆ ಹೇಳಬೇಕು ಯಾರು ಕ್ರೇನ್ ಪುಲ್ಲರ್ ಇರ್ತಾನೋ ಅಥವಾ ಟ್ರಾಲಿ ಪುಲ್ಲರ್ ಇರ್ತಾನೋ ಅವ್ನು ಯಾರು ಬರ್ತಾನೆ ಅವನಿಗೆ ನಾವು ಏನು ಹೇಳ್ತೀವೋ ಅದನ್ನು ಒಂದು ಟ್ವೆಂಟಿ ಮಿನಿಟ್ಸ್ ಅವನು ಕ್ಲೀನಾಗಿ ಪ್ರಾಕ್ಟೀಸ್ ಮಾಡಿ ಸೆಟ್ಲಾಗಿಬಿಡ್ತಾನೆ ಟೇ ಟೈಮಲ್ಲಿ ನೀವು ಚೇಂಜ್ ಹೇಳಿದ್ರೆ ಅವ್ನ ಮಕ್ಕರಾಗ್ತಾನೆ ಅವ್ನು ತಿರುಗಿ ಕೂತ್ಕೊಂಡ್ಬಿಡ್ತಾನೆ ಅವನೊ ವೈಟ್ 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 ಅಗೇನ್ ಟೆಲ್ ಮಿ ಫಸ್ಟ್ ಆ ಥರ ಮೆಂಟಾಲಿಟಿ ಅದು ನಮ್ಮ ಥರ ಫ್ಲೆಕ್ಸಿಬಲ್ ಅಲ್ಲ ಅವರು ಅವರು ಎಲ್ಲವನ್ನು ಕ್ಲೀನಾಗಿ ತಲೆಗೆ ಹಾಕ್ಕೊಂಡು ಮಾಡೋರು ಇದು ಒಂದು ಗೊತ್ತಾಗುತ್ತೆ ಡಾಲರ್ಗಳು ಲೆಕ್ಕ ಜಾಸ್ತಿ ಇದೆ ಅದು ಗೊತ್ತಾಗುತ್ತೆ ಆಮೇಲೆ ಕೆನಡಾದಲ್ಲಿ ಬೇಸಿಗೆನಲ್ಲಿ ಯು ವಿಲ್ ಗೆಟ್ ಮೋರ್ ಲೈ ಮೋರ್ ಟೈಮ್ ಬೆಳಗ್ಗೆ ನಾಲ್ಕೂವರೆ ಐದು ಗಂಟೆಗೆ ಸೂರ್ಯ ಹುಡ್ತಾನೆ ಕೆನಡಾದಲ್ಲಿ ರಾತ್ರಿ ಹತ್ತು ಗಂಟೆವರೆಗೂ ಸೂರ್ಯ ಇರ್ತಾನೆ ವಿಚ್ ಮೀನ್ಸ್ ಯು ವಿಲ್ ಹಾವ್ ಮೋರ್ ದನ್ ಫಿಫ್ಟೀನ್ ಸಿಕ್ಸ್ಟೀನ್ ಅವರ್ಸ್ ಆಫ್ ಟೈಮು ವರ್ಕ್ ಮಾಡೋಕ್ಕೆ ಟೈಮ್ ಇರುತ್ತೆ ಸೊ ಇಲ್ಲೇನಾಗತ್ತೆ ಇದೆಲ್ಲವನ್ನು ಅನಲೈಸ್ ಮಾಡಿ ರೆಡಿ ಮಾಡ್ಕೋತೀವಿ ಆಮೇಲೆ ಅವರು ಅಲ್ಲಿಂದ ಒಂದು ಹುಡುಗಿಗೆ ಯಾರೋ ಹೇಳಿದ್ರಲ್ಲ ಅವರು ಬೆಂಗಳೂರಿಗೆ ಬರ್ತಾರೆ ಟು ಹಸಿಸ್ಟರ್ಸ್ ಅವರಿಗೆ ಸ್ವಲ್ಪ ಅಮೇರಿಕಾದವ್ರೆ ಆದ್ದರಿಂದ ಅವರಿಗೆ ಅಮೇರಿಕಾ ಮತ್ತು ಕೆನಡಾ ಎಲ್ಲ ಕನ್ವರ್ಸ್ ಮಾಡೋಕ್ಕೆ ಆಫೀಸಿಯಲ್ ಜೊತೆ ಮಾತಾಡೋದಕ್ಕೆ ನಾವು ಬೆಬ್ ಬೆಬ್ಬೆ ಅಂದರೆ ಅವ್ನು ಗೆಟ್ಲಾಸ್ ಅಂದ್ಬಿಡ್ತಾನೆ ಸೊ ಅದು ಗೊತ್ತಿರೋರು ಇರಬೇಕು ಅಂತ ಅವ್ರನ್ನ ಕರೆಸಿ ಇದು ಮಾಡ್ಕೋತೀವಿ ಆವಾಗ ಒಳಗಡೆ ಒಂದು ಕಡೆ ಇದಾಗುತ್ತೆ ಏನೋ ಸ್ಕ್ರಿಪ್ಟು ಡೈಲಾಗ್ ಲೆವೆಲ್ಲು ಸ್ಟಾರ್ಟ್ ಆಗಿಬಿಡುತ್ತೆ ಡೈಲಾಗ್ ಲೆವೆಲ್ಲೆಲ್ಲ ಆದಮೇಲೆ ಆ ಹುಡುಗಿನೇ ಇಟ್ಟು ಅದನ್ನು ಬುಕ್ ಮಾಡ್ತೀವಿ ಒಂದು ಪೂರ್ತಿ ಹಾಲಿವುಡ್ ಅಂತ ಒಂದು ಒಂದು ನಾನ್ನೂರು ಪೇಜ್ ಆಲೋದಷ್ಟು ಇನ್ಕ್ಲೂಡಿಂಗ್ ಶಾರ್ಟ್ಸ್ ಡಿವೈಸ್ ಮಾಡೋದು ಇಷ್ಟಪ್ಪ ಕಾಣುತ್ತೆ ನಿಮ್ಗೆ ನಾನು ಅದರಲ್ಲಿ ಬರೀ ಸೀನ್ ಇರೋಲ್ಲ ಶಾರ್ಟ್ ಟು ಶಾರ್ಟ್ ಇರುತ್ತೆ ಕಳ್ಳನ ಕೈ ಕೊಟ್ಟರು ಸಿನಿಮಾ ಮಾಡ್ಬೋದು ತಾಕತ್ತಿದ್ರೆ ಆದರೆ ಅದನ್ನು ಸಿನಿಮಾ ಮಾಡೋಕ್ಕೆ ಬೇರೆ ನಾಲೆಡ್ಜ್ ಬೇಕು ಆ ಥರ ರೆಡಿ ಮಾಡಿ ನಾನು ಒಂದು ಬುಕ್ಕನ್ನು ಉಪ್ಪಿ ಕೊಟ್ಬಿಡ್ತೀನಿ ಒಂದು ಬುಕ್ಕನ್ನು ರಾಮು ಅವರು ಕೊಟ್ಬಿಡ್ತೀನಿ ಒಂದು ಬುಕ್ ನನ್ನ ಹತ್ರ ಇದೆ ಅದು ನನ್ನ ಹತ್ರ ಈಗಲೂ ಇದೆ ಏನಕ್ಕೆ ಕೈ ಕೊಟ್ಟೆ ಅಂದರೆ ಅಲ್ಲಿ ಹೋದ್ಮೇಲೆ ಸೀನ್ ಪೇಪರ್ ಕೊಡೋದು ಎಲ್ಲೋ ಇಟ್ಬಿಡೋದು ಅದು ಮರ್ತೋಯ್ತು ಅನ್ನೋದು ಇವೆಲ್ಲ ಆಗೋದು ಬೇಡ ಒಂದು ಯಾವ್ಯಾವ ಸೀನ್ ಮಾಡ್ತೀವಿ ಇಂದೊಂದು ಪೇಪರ್ ಬರ್ಕೊಟ್ರೆ ಸಾಕು ಆ ಬುಕ್ ತಗೊಂಡ್ರೆ ಆ ಸೀನ್ ಇರುತ್ತೆ ಆಮೇಲೆ ಅದರದೇ ಇನ್ನೊಂದು ಐದಾರು ಕಾಪಿ ಮಾಡಿಬಿಟ್ರೆ ಗ್ರಾಫಿಕ್ ಇಂಜಿನಿಯರ್ ಹತ್ರ ಒಂದಿರುತ್ತೆ ಫೈಟ್ ಮಾಸ್ಟರ್ ಹತ್ರ ಒಂದಿರುತ್ತೆ ಎಲ್ಲ ಟೋಟಲಿ ಥ್ರಿಲ್ಲರ್ ಮಂಜು ನಾನು ಎಲ್ಲರೂ ಹೋಗ್ತಾ ಇರೋದು ಏನೋ ಕೆನಡಾಗೆ ಈ ಥರ ಒಂದು ವ್ಯವಸ್ಥೆ ಎಲ್ಲ ಮಾಡ್ಕೊತೀವಿ ಹೀಗೆ ಆಗ್ತಾ ಇದ್ದಂಗೆ ನಾವು ಹೋಗಬೇಕು ನಾನು ಈಗ ಏನಾಗುತ್ತೆ ಅಂದರೆ ಆಫೀಸಿಂದ ಸ್ವಲ್ಪ ನಾನು ರಾಮವ್ರ ಆಫೀಸಲ್ಲೇ ಪರ್ಮನೆಂಟಾಗಿ ಸೆಟ್ಲಾಗ್ಬಿಡ್ತೀನಿ ಗಾಂಧಿನಗರದಲ್ಲಿ ಇಟ್ಸ್ ನಿಯರಿಂಗ್ ಅಂತ ನಿಯರಿಂಗ್ ಆಗ್ತಿದೆ ಪ್ರಿಪ್ರೇಷನ್ ಆಗಬೇಕು ಆಮೇಲೆ ಅಲ್ಲಿ ನಾವು ಹೋದಾಗ ಇಲ್ಲಿ ಹೆಂಗೆ ಪಬ್ಲಿಸಿಟಿ ಬರಬೇಕು ನಾಗಭೂಷಣ ಕರ್ಕೊಂಡು ಹೋಗೋಣ ಅಂದ್ಕೊಂಡಿರ್ತೀವಿ ನಾವು ಯಾಕೆಂದ್ರೆ ಅಲ್ಲಿ ಏನಾರು ಬರೆಯೋ ಕೆಲಸ ಇದ್ದರೆ ತಿರುಗಿ ಯಾವನ್ನ ಹುಡ್ಕಿದ್ರೆ ಹತ್ತು ಡಾಲರ್ ಬೇಕು ನೂರು ಡಾಲರ್ ಬೇಕು ಈ ಥರ ಒಂದು ಪ್ಲಾನಿಂಗ್ ಮಾಡ್ಕೊಂಡು ನಾವು ಹೊರಡಬೇಕು ನಾನು ಇದರಲ್ಲಿ ನಾನು ರಾತ್ರಿ ಆಗಲೂ ಕೆಲಸ ಮಾಡ್ತಾ ಇರ್ತೀನಿ ಇವ್ರಿಗೆ ಗುರುಕಿರಣ್ಗೂ ನರೇಟ್ ಮಾಡಿರ್ತೀನಿ ಸಬ್ಜೆಕ್ಟನ್ನ ಫೈನಲ್ ಆಗಿದ್ದು ಸಬ್ಜೆಕ್ಟನ್ನ ಒಂದು ಸಲ ಗುರುಕಿರಣ್ಗೆ ಫುಲ್ಲು ನರೇಟ್ ಮಾಡ್ತೀನಿ ಆವತ್ತೇ ನರೇಟ್ ಮಾಡಿದ ದಿವಸನೇ ಅವ್ರ ಮಗ ಹುಡ್ತಾನೆ ಯಾಕಂದ್ರೆ ಹೇಳಿದೆ ಚರಣ್ ಹುಟ್ಟಿದ್ದು ಬೆಳಗ್ಗೆ ರಾತ್ರಿ ನಾನು ಫಸ್ಟ್ ಹಾಫ್ ಹೇಳ್ದೆ ಅವ್ರ ಫೋನ್ ಬಂದು ಮಗ ಹುಟ್ಟಿದ್ದಾನೆ ಅಂತ ಸೊ ಈ ಥರ ಎಲ್ಲ ಆಗಿ ವಿ ಆರ್ ಎಬೌಟ್ ಟು ಗೋ ಒಂದಿನ ಬೆಳಗ್ಗೆ ಒಂದು ಏಳುವರೆ ಎಂಟು ಗಂಟೆಗೆ ಫೋನ್ ಬರುತ್ತೆ ಆಫೀಸಲ್ಲಿ ರಾಮವ್ರ ಆಫೀಸಲ್ಲಿ ಮಲಗಿದ್ದೀನಿ ನಾನು ಬೆಳಗ್ಗೆ ನಾಲ್ಕು ನಾಲ್ಕೂವರೆವರೆಗೂ ಕೆಲಸ ಮಾಡಿಬಿಟ್ಟು ಬಿದ್ದಕೊಂಡ್ಬಿಟ್ಟಿದ್ದೀನಿ ನಾನು ಆಗ ಫೋನ್ ಬರುತ್ತೆ ಎತ್ಕೋತೀನಿ ನಮ್ಮ ಹನುಮಂತ ಫೋನ್ ಮಾಡ್ತಾನೆ ಏನೋ ಏನು ಮಾಡ್ತಿದ್ಯೋ ಇಲ್ಲಪ್ಪ ನಾಲ್ಕೂವರೆವರೆಗೂ ಕೆಲಸ ಮಾಡ್ತಿದ್ದೆ ಸ್ವಲ್ಪ ಹಂಗೆ ಮಲಗಬಿಟ್ಟಿದ್ದೀನಿ ಲವ್ ದೇಶ ಅಂಟ್ಕೊಂಡು ಉರಿತೈತೆ ನಾವು ಮಲ್ಕೊಂಡಿದ್ದೇನೆ ನೀನು ಹೋಗ ಟಿ ವಿ ಹಾಕಿ ನೋಡೋ ಅಂತಂದ್ರೆ ಹಾಕಿ ನೋಡ್ತೀನಿ ರಾಜ್ಕುಮಾರ್ನ ವೀರಪ್ಪನು ಕಿಡ್ನ್ಯಾಪ್ ಮಾಡಿಬಿಟ್ಟಿದ್ದಾನೆ ದಸಕ್ಕೆ ಅನ್ನಿಸ್ತದೆ ಒಂದು ರಾಜ್ಕುಮಾರ್ ಹೆಂಗ್ ಕಿಡ್ನ್ಯಾಪ್ ಮಾಡ್ದ ಬಂದು ಸದಾಶಿನ ಬಂದು ಎತ್ಕೊಂಡು ಹೋಗ್ಬಿಟ್ಟ ಅಂತ ಆಮೇಲೆ ಅದ್ರ ಎಲ್ಲ ನೋಡ್ತಿದ್ದಂಗೆ ಅವ್ರ ಊರಿಗೆ ಹೋಗಿದ್ರು ಭೀಮ್ಲಮಾವಾಸೆ ಮಹಾಲಯ ಮಾಸನ ಭೀಮನ ಮಹಾಸನ ಯಾವುದೋ ಟೈಮ್ ಭೀಮನವಾಸ ಭೀಮ್ನ ಮಹಾಸನ ಆ ಟೈಮಲ್ಲಿ ಹೋಗಿದ್ದು ಅದೆಲ್ಲ ಕಥೆಗಳು ಅಲ್ಲಿ ಆಗುತ್ತೆ ಸೊ ಏನಾಗ್ಬಿಡುತ್ತೆ ರಾಜ್ಕುಮಾರ್ ಕಿಡ್ ದೊಡ್ಡ ಆಘಾತ ಅಲ್ವಾ ಅದು ವೈಯಕ್ತಿಕವಾಗಿ ಒಂದು ದೊಡ್ಡ ಆಘಾತ ಇಂಡಸ್ಟ್ರಿ ಕತೆ ಹೆಂಗೆ ರಾಜ್ಕುಮಾರ್ ಕಿಡ್ನಾಪ್ ಎಲ್ಲಿಗೆ ಹೋಗಿ ನಿಲ್ಲುತ್ತಿದ್ದವು ಒಂದೊಂದು ಸರಿ ನಾವು ಬೇರೆ ಅದಲ್ಲದೆ ನಾವು ಇನ್ನೊಂದು ಹತ್ತು ಹದಿನೈದು ದಿನದಲ್ಲೋ ವಾರದಲ್ಲೋ ಹೊರಗಡೆ ಹೋಗೋದಕ್ಕೆ ಎಲ್ಲವೂ ಆಗೋಗ್ಬಿಟ್ಟಿದೆ ವೀಸಾ ಆಗೋಗಿದೆ ನನಗೆ ಒನ್ ಇಯರ್ ವೀಸಾ ಆಗಿತ್ತು ನನಗೆ ಒನ್ ಆ್ಯಂಡ್ ಹಾಫ್ ಇಯರ್ ವೀಸಾ ಆಗಿತ್ತು ಆ್ಯಕ್ಚುಲಿ ಫಸ್ಟ್ ಅದಕ್ಕೆ ಮುಂಚೆ ನಾನು ಉಪ್ಪಿ ಹೋದ್ನಲ್ಲ ನೋಡೋಕ್ಕೆ ಆವಾಗ ನನಗೂ ವೀಸಾ ಮಾಡಿದ್ರು ಆಮೇಲೆ ನಾವು ಹೋಗಲಿಲ್ಲ ಅಷ್ಟೇ ಉಪ್ಪಿ ಮಾತ್ರ ಹೋಗಿ ಬಂದ ಬಟ್ ಇಲ್ಲಿ ಒನ್ ಇಯರ್ ವೀಸಾ ಇತ್ತು ಬಟ್ ಏನೋ ಇವಾಗ ಸಡನ್ನಾಗಿ ಒಂದು ಆಮೇಲೆ ಯಜಮಾನ್ರು ಕಿಡ್ನಾಪ್ ಆಗಿಬಿಟ್ರೆ ಏನಿದು ತಮಾಷೆನ ಇದು ಅಂತ ಸರಿ ನಾನು ಗುರುಕಿರ್ಗಣ್ಗೆ ಫೋನ್ ಮಾಡ್ತೀನಿ ಗುರುಕಿರಣು ಬರ್ತಾರೆ ನಾನು ಗುರುಕಿರಣು ಮನೆ ಹತ್ರಕ್ಕೆ ಹೋಗ್ತೀನಿ ಅಲ್ಲಿ ನೋಡ್ರೆ ಜನವೋ ಜನ ಏನು ಅವ್ರು ಏನು ಮಾತಾಡಬೇಕು ಗೊತ್ತಾಗ್ತಾಯಿಲ್ಲ ಇಲ್ಲ ಹಂಗೆ ಮಾಡ್ಬಿಡ್ತೀವಿ ಹಿಂಗೆ ಮಾಡಿಬಿಡ್ತೀವಿ ಕಾಡಿಗೆ ನುಗ್ಗಿಬಿಡ್ತೀವಿ ಒಂದೊಂದೇ ಓಡಾಕ್ಬಿಡ್ತೀವಿ ಹಿಂಗೆ ಬಡವರು ಪ್ರಾಕ್ಟಿಕಲ್ ಇದೆ ಆ್ಯಕ್ಚುಲಿ ಯಾರೂ ಪ್ರಾಕ್ಟಿಕಲ್ ಅಲ್ಲ ಎಮೋಷನ್ನ ಅವರು ಹಾಕ್ತಾಯಿದ್ರು ನಾವು ಹೋಗ್ತಿದ್ದಂಗೆ ಅಂಬಾಸೆಡರ್ ಕಾರಲ್ಲಿ ರಾಗಣ್ಣ ಮತ್ತು ಅಮ್ಮ ಹಿಂಗೆ ಓದೋದ್ರು ನಾವು ಹೋಗ್ತಿದ್ದಂಗೆ ಹಿಂಗೆ ಹೊಟ್ಟೋದ್ರು ಸೊ ಒಳಗಡೆ ಕೇಳಿದ್ವಿ ಎಲ್ಲೋದ್ರು ಅಮ್ಮ ಅಂದಾಗ ಮೆಡ್ರಾಸ್ಗೆ ಹೋಗ್ತಿದ್ದಾರೆ ಕರುಣಾನಿಧಿ ಹತ್ರ ಮಾತಾಡೋಕ್ಕೆ ಓಹೋ ಏನಿದು ನಂಬಕ್ಕೆ ಫಸ್ಟ್ ಆಫ್ ಆಲ್ ಅವ್ ಕಷ್ಟ ಆಮೇಲೆ ಒಂದೊಂದೊಂದೊಂದೇ ವಿಷಯ ಗೊತ್ತಾಗ್ತಾ ಬರುತ್ತೆ ರಾತ್ರಿ ಮನೆಯಲ್ಲಿ ಊಟ ಮಾಡಿದ್ಮೇಲೆ ಅವನು ಬರ್ತಾನೆ ಅಮ್ಮ ಏನು ಧೈರ್ಯವಾಗಿ ಬರ್ತಾರೆ ಶಿಖಮ್ ಅಲೋನ್ ಅಲ್ಲಿಂದ ಬೆಂಗಳೂರಿಗೆ ಕ್ಯಾಸೆಟ್ ಇಟ್ಕೊಂಡು ಅವನು ವೀರಪ್ಪನ ಕ್ಯಾಸೆಟ್ ಕೊಟ್ಬಿಟ್ಟು ಇತ್ತೆ ಪೊ ಮೊದಲ ಅಮ್ಮ ಅಂತಾನೆ ನಿಮ್ಮ ಸಿ ಸಿಎಂ ಕೊಟ್ಬಿಡಿ ಇದನ್ನ ಅಂತ ಅದನ್ನ ಹಿಡ್ಕೊಂಡು ಅವರು ಸಿ ಎಮ್ ಮನೆಗೆ ಬರೋದು ಅದ ಗುಂಡಿಗೆ ಬೇಕಲ್ರಿ ಅದಕ್ಕೆ ಅದಕ್ಕೆ ಅನ್ಸುತ್ತೆ ದೇವ್ರು ಹೆಂಗೆ ಪ್ರಿಪೇರ್ ಮಾಡ್ತಾರೆ ನೋಡಿ ಅಂಥವ್ರಿಗೆ ಅಂಥವ್ರನ್ನ ಚೆನ್ನಾಗಿ ಪ್ರಿಪೇರ್ ಮಾಡಿರ್ತಾರೆ ಸರಿ ಅವರು ಮೆಡ್ರಾಸ್ಗೆ ಹೋದ್ರು ನಮಗೆ ಅಲ್ಲೊಂದು ಹನ್ನೆರಡುವರೆ ಒಂದು ಗಂಟೆವರೆಗೂ ಇರ್ತೀವಿ ನಾವು ನಮ್ಗೆ ಏನು ಗೊತ್ತಿಲ್ಲ ಎಲ್ಲ ಟಿ ವಿಗಳ ಮುಂದೆ ಕೂಗಾಡ್ತಾ ಇದಾರೆ ಹೊರತು ಏನು ಇದಾಗ್ತಾ ಇರಲ್ಲ ಒಂದು ಮಧ್ಯಾಹ್ನ ಒಂದು ಒಂದು ಗಂಟೆ ಹನ್ನೆರಡು ಗಂಟೆ ಒಂದು ಗಂಟೆ ಹಂಗೆ ಒಂದು ಸಲ ಅಂಬರೀಷ್ ಅವರು ಬರ್ತಾರೆ ಅವಾಗ ನಾನು ಅಂಬರೀಶ್ ಅವ್ರ ಹತ್ರ ಕೇಳ್ತೀನಿ ಸರ್ ಏನು ಸರ್ ಇದೊಂದು ಏನಾಗಲ್ಲ ಬೇಡ ಮತ್ತೆ ಅಲ್ಲಿ ಕೆಡ್ಸ್ಕೊಬೇಡ ಬರ್ತಾನೆ ಸ್ವಲ್ಪ ಬ್ಯಾಡ್ ಪ್ಲೇಸು ಎಲ್ಲ ಸರಿ ಹೋಗುತ್ತೆ ಎಂತೆಲ್ಲ ಕೆಡಿಸ್ಬಿಡಿ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ಹೋಗ್ತಾರವರು ಏನು ಇದು ಹಿಂಗಾಗೋಗ್ಬಿಡ್ತಲ್ಲ ಅಂತ ನೆಕ್ಸ್ಟ್ ಬಂದು ಆಫೀಸಲ್ಲಿ ಕೂತ್ಕೋತೀವಿ ಈಗ ಏನು ವಾಟ್ ನೆಕ್ಸ್ಟ್ ಬ್ಲ್ಯಾಂಕು ಎಲ್ಲರಿಗೂ ಹೋಗಿದೆ ಮನುಷ್ಯಕ್ಕೆ ಅವರೆಲ್ಲ ಡೇಟ್ ಹೋಗಿದೆ ಉಪೇಂದ್ರ ಬಂದು ಆ್ಯಕ್ಚುಲಿ ಅವತ್ತು ಆಂಧ್ರ ಹೈದ್ರಾಬಾದಲ್ಲಿ ಎಲ್ಲೋ ಶೂಟಿಂಗಲ್ಲಿದ್ದ ಬೆಂಗಳೂರಲ್ಲಿಲ್ಲ ಹಿಂಗಾಗೋಗ್ಬಿಡ್ತಲ್ಲ ಅಂತ ಗುರುಕಿರಣು ನಾನು ಎಲ್ಲ ಇದಾಗ್ಬಿಡ್ತೀವಿ ಉಪ್ಪಿಗೆ ಫೋನ್ ಮಾಡಿದಾಗ ಅವನು ಹೇಳ್ತಾನೆ ಹೋಗ್ಬಿಟ್ಟು ಬಂದ್ರ ಅಂತೆಲ್ಲ ಅವನು ಏನೇನು ವಿಷಯ ಎಲ್ಲ ತಿಳ್ಕೊತಾನೆ ಸರಿ ಒಂಥರ ಎಲ್ಲ ಬ್ಲ್ಯಾಂಕ್ ಆಗೋದ್ವಿ ಮಾಲೇಶ್ ಮೇಡಮು ಆರ್ಟಿಸ್ಟ್ಗಳಿಗೆ ಕನ್ವೆ ಮಾಡಿಬಿಡ್ತಾರೆ ಮಾಲ ಯರಿಗೆ ಮನೀಷಾ ಕೋರೆಲ್ಲ ಅನ್ಪಂ ಕೇರ್ ಅವರಿಗೆಲ್ಲ ಈ ಥರ ಆಗೋಗ್ಬಿಟ್ಟಿದೆ ಆದ್ದರಿಂದ ವಿ ಡೋಂಟ್ ನೋವು ಇದೇನಾರು ಹತ್ತು ಆಗುತ್ತೋ ಯಾವಾಗ ಆಗುತ್ತೆ ಅದನ್ನು ಮುಗಿಸ್ಕೊಂಡು ನಾವು ಅವಾಗೆಲ್ಲ ನಾವು ಅನ್ಕೊಂಡಿದ್ದೀವಿ ಹಬ್ಬಬ್ಬಾ ಅಂದರೆ ಒಂದು ವಾರದಲ್ಲಿ ಸಾಲ್ವಾಗೋಗುತ್ತೆ ಅಂತಲೇ ಒಂದು ವಾರದಲ್ಲಿ ಆಗೋಗುತ್ತೆ ಅಂತ ಅವ್ನು ಏನು ಮಾಡೋಲ್ಲ ಅನ್ನೋದು ನಮಗೆ ಗೊತ್ತಿತ್ತು ಯಾಕೆಂದರೆ ಅವ್ನು ಹಿಡ್ಕೊಂಡಿದ್ದ ದೊಡ್ಡ ಶಕ್ತಿನ ಆ ಶಕ್ತಿಗೆ ಏನಾದ್ರು ಒಂಚೂರು ಹೆಚ್ಚು ಕಡಿಮೆ ಆದರೆ ಇಡೀ ಕರ್ನಾಟಕದಲ್ಲಿ ಬೆಂಕಿ ಅಂಟತ್ತೆ ಅನ್ನೋದು ಅದು ಅವನಿಗೂ ಗೊತ್ತು ಅವನಿಗೆ ಅವನಿಗೆ ಚೆನ್ನಾಗಿ ಗೊತ್ತು ರಾಜ್ಕುಮಾರ್ ಪವರ್ ಏನೊಂದು ಗೊತ್ತಿದ್ದಕ್ಕೆ ಅವನು ಹಿಡ್ಕೊಂಡಿದ್ದವನು ರಾಜ್ಕುಮಾರ್ ಪವರ್ ಏನು ಅಂತ ಒಂದು ಒಂದು ಯಾವುದೋ ಒಂದು ಬಿಡ್ತು ಒಂದು ಸಲ ರಾಜ್ಕುಮಾರ್ ಏನೋ ಸೂಸೈಡ್ ಮಾಡ್ಕೋತಾ ಇದ್ದಾರೆ ಅನ್ನೋ ಥರದಲ್ಲಿ ಏನೋ ಒಂದು ಬಿಡ್ತು ಒಂದು ಸಲ ನಾನು ಹೇಳ್ತಿರೋದು ಬಿಫೋರ್ ದಟ್ ಒಂದು ಐದು ಬೆಂಗಳೂರೆಲ್ಲ ಬೆಂಕಿ ಥರ ಆಗ್ಬಿಡುತ್ತೆ ಹಂಗೆ ಇದೇ ರಜನ ಜನ ರಾಜ್ಕುಮಾರ್ ವಾಸ್ ಪಾರ್ಟ್ ಆಫ್ ಲೈಫ್ ಎವ್ರಿ ಬಡಿಗೆ ನಾನು ಯಾವಾಗಲೂ ಹೇಳ್ತಿರ್ತೀನಿ ರಾಜ್ಕುಮಾರ್ ಯಾಕೆ ನಮಗೆ ನಮ್ಮಲ್ಲಿ ತಂದೆ ತಾಯಿ ಅಣ್ಣ ತಂಗಿ ಇವರೆಲ್ಲ ಜೀವನದ ಜೊತೆ ಇರ್ತಾರೆ ನಾವು ಹುಟ್ಟದಾಗಿಂದೂ ಇವರೆಲ್ಲ ಜೀವನ ಆ ಥರ ರಾಜ್ಕುಮಾರ್ ಅನ್ನೋ ಕ್ಯಾರೆಕ್ಟ್ರು ನಮ್ಮ ಹುಟ್ಟಿದಾಗಿಂದಲೂ ನಮಗೆ ಅದು ಇದೆ ಅದು ಸಿನಿಮಾದಲ್ಲಿರೋ ಕ್ಯಾರೆಕ್ಟರ್ ಆದ್ರೂ ಅದು ಆ ಥರ ಇಟ್ ಹ್ಯಾಸ್ ಬಿಕಮ್ ಪಾರ್ಟ್ ಆಫ್ ಎವ್ರಿ ಬಡೀಸ್ ಹೋಮ್ ಅಂಥವ್ರು ಹಿಂಗಾಗೋಗ್ತಾರಲ್ಲ ಅನ್ನೋದೊಂದು ಸರಿ ಎವ್ರಿ ಡೇ ದಿನ ಹೋಗೋದು ಸದಾಶಿವ ನಗರದಕ್ಕೆ ಏನು ನಡೀತಾ ಇದೆ ಅಲ್ಲಿ ಏನು ನಡೀತಾ ಇದೆ ವಿಚಾರ ತಿಳ್ಕೊಳ್ಳೋಣ ಅನ್ನೋದು ಟಿವಿನಲ್ಲಿ ಏನ್ ಬರ್ತಾ ಇದೆ ನೋಡೋದು ಇದು ಈ ತರ ಆಗೋಗ್ಬಿಡುತ್ತೆ ಅವ್ರ ಮನೆ ಹೆಂಗಾಗೋಗ್ಬಿಟ್ಟಿರ್ತೇ ಅಂದ್ರೆ ರಾಜ್ಕುಮಾರ್ ಅವ್ರ ಮನೆ ಫಾರ್ ದ ಫಸ್ಟ್ ಟೈಮ್ ಗೇಟ್ ಮುಚ್ಚೋದೇ ಇಲ್ಲ ಓಪನ್ ಆಗಿ ಯಾರು ಹೋಗಬಹುದು ಮನೆ ಒಳಗಡೆ ಯಾರು ಬೇಕಾದ್ರೂ ಹೋಗಬಹುದು ಮನೆಯವರೆಲ್ಲ ಪಾಪ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಟಿವಿ ಇರ್ತಾರೆ ಸನ್ ಟಿವಿನಲ್ಲಿ ನ್ಯೂಸ್ ಬರ್ತಾ ನೋಡ್ತಾರೆ ಜಯಾ ಟಿವಿಲ್ ಬರ್ತಾ ನೋಡ್ತಾರೆ ಉದ್ಯಾದಲ್ಲಿ ಏನಾದ್ರು ಬರ್ತಾ ನೋಡ್ತಾರೆ ಈಗಿನ ಥರ ತುಂಬ ನ್ಯೂಸ್ ಇರಲಿಲ್ಲ ಆಗ ಸೊ ಇದು ಆಗುತ್ತೆ ಸೊ ಒಂಥರ ಇದಾಗಿ ನಾವೇನಾಗ್ತೀವಿ ಸಬ್ಜೆಕ್ಟನ್ನ ಮನಸ್ಸಿಂದ ಸೈಡ್ಗೆ ಇಟ್ಬಿಟ್ಟು ಈ ಕಡೆ ಓಡಾಟ ಸ್ಟಾರ್ಟ್ ಆಗುತ್ತೆ ಆಲ್ಮೋಸ್ಟ್ ದಿನ ದಿನ ಹೋಗ್ತಿದ್ದು ಎರಡು ದಿನಕ್ಕೊಂದು ದಿವಸ ಹೋಗೋದು ಹಿಂಗಾಗತ್ತೆ ಆಗುತ್ತೆ ಶಿವಣ್ಣ ಅವರೆಲ್ಲ ಪಾಪ ಕೆಳಗಡೆ ಅಂಡರ್ಗ್ರೌಂಡ್ ಇತ್ತು ಅಲ್ಲೇ ಕೂತಿರೋರು ಹೀಗೆ ಒಂದೊಂದೇ 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 ಡೆವಲಪ್ಮೆಂಟ್ ಆಗಿ 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 ಅದು ಒಂದು ತಾರ್ಕಿಕ ಅಂತ್ಯಕ್ಕೆ ಬರೋಕ್ಕೆ ನೂರ ಎಂಟು ದಿವಸ ತಗೊಳತ್ತದು ಇವತ್ತ ನಾಳೆನಾ ಇವತ್ತ ನಾಳೆನಾ ಅದ್ರ ಹಿಂದೆ ದೊಡ್ಡ ಡೆವಲಪ್ಮೆಂಟ್ಗಳಾಗತ್ತೆ ದೊಡ್ಡ ದೊಡ್ಡ ವಿಚಾರಗಳು ನಡೀತದೆ ಕೆಲವು ಒಳ್ಳೆ ಒಳ್ಳೇದು ನಡೆಯುತ್ತೆ ಕೆಲವು ಕೆಟ್ಟದ್ದು ನಡೆಯುತ್ತೆ ಇವೆಲ್ಲ ಆಗುತ್ತೆ ರಾಜ್ಕುಮಾರ್ ಅವರು ಬಿಡುಗಡೆ ಆಗ್ತಾ ಇದ್ದಾರೆ ಅನ್ನೋದು ಬಂದಾಗ ಹೆಂಗಾರು ಮಾಡಿ ರಾಜ್ಕುಮಾರ್ ಅವ್ರನ್ನ ನೋಡ್ಬೇಕು ನಾನು ಅಂತ ಅವರು ಜಕ್ಕೂರ್ಗೆ ಬರ್ತಾ ಇದ್ದಾರೆ ಅಂತ ನಮಗೆ ನ್ಯೂಸ್ ಇರುತ್ತೆ ನಾವು ಫಸ್ಟ್ ಕೇಳ್ತೀವಿ ಎಲ್ಲಿ ಏರ್ಪೋರ್ಟ್ಗೆ ಬರ್ತಾರೆ ಅವ್ರು ಹೆಚ್ ಎಲ್ಲಿಗೆ ಬರ್ತಾರ ಎಲ್ಲಿಗೆ ಬರ್ತಾರೆ ಅಂತ ಇಲ್ಲೆಲ್ಲ ಅವ್ರನ್ನ ಜಕ್ಕೂರಿಗೆ ಕರ್ಸ್ಕೊತಾ ಇದಾರೆ ಸಿ ಎಮ್ ಅಂತ ಆಗ ಈ ಮನೋಹರ್ ಮನೆಯಲ್ಲಿ ಜಾನ್ ಅಂತ ಬೋರ್ಡ್ಗಿದಿನಿ ಅವನ ಹತ್ರ ಒಂದು ಕಾರ್ ಇತ್ತು ಏಯ್ಟ್ ಹಂಡ್ರೆಡ್ ಆ ಕಾರ್ ತಗೊಂಡು ನಾನು ಗೋ ಇದಕ್ಕೆ ಹೋಗ್ತೀವಿ ಜಕ್ಕೂರ್ ಕಡೆಗೆ ಹೋಗ್ತಾ ಇದ್ದೀವಿ ಹೋಗ್ತಾ ಇದ್ದೀವಿ ಮೇಕ್ರಿ ಸರ್ಕಲ್ ದಾಟಿ ಅಲ್ಲಿ ಹೋಗಿ ಸಂಜಯ್ ನಗರ ಲೆಫ್ಟು ಸರ್ಕಲ್ಗೆ ಹೋಗೋ ಅಷ್ಟೊತ್ತಿಗೆ ಎದುರುಗಡೆ ವೈಟ್ ಗಾಡಿಗಳು ಅಂಬಾಸಡರ್ ಗಾಡಿಗಳು ಗೌರ್ಮೆಂಟ್ ಗಾಡಿಗಳು ಬರೋಕ್ಕೆ ಸ್ಟಾರ್ಟ್ ಆಗೋಗುತ್ತೆ ಆವಾಗ ನಮ್ಗೆ ಗೊತ್ತಾಗ್ಬಿಡುತ್ತೆ ಓಹೋ ಸಿ ಎಮ್ ಸಿ ಎಮ್ ಗಾಡಿ ನಿಮ್ಗೆ ಗೊತ್ತೋಗ್ತೀವಿ ಅವರಪ್ಪ ಅಂತ ಓಹ್ ಅಲ್ಲಿಗೆ ಇವರೆಲ್ಲ ಬಂದುಬಿಡ್ತಾರೆ ಇನ್ನು ನಾವು ಜಕ್ಕೂರಿಗೆ ಹೋದ್ರೆ ಏನು ಪ್ರಯೋಜನ ಇಲ್ಲ ಅಂತ ತಿರುಗಿಸ್ಬಿಟ್ಟು ಅದೇ ರೋಡಲ್ಲಿ ವಾಪಸ್ ಬರ್ತೀವಿ ಆವತ್ತು ಒಂದು ದಿವಸ ಅಲ್ಲಿಂದ ಆಲ್ಮೋಸ್ಟ್ ಹೇಳಿ ನೀವು ಹೆಬ್ಬಾಳದಿಂದಲೂ ವಿಧಾನಸೌಧವರೆಗೂ ಎರಡೂ ಕಡೆ ರೋಡ್ ಹಿಂಗೆ ಇರುತ್ತೆ ಗಾಡಿಗಳು ಹಿಂಗೆ ಹೋಗೋ ಗಾಡಿನೇ ಇಲ್ಲ ಆ ಗಾಡಿಗಳು ಎಲ್ಲ ಈ ಕಡೆನೂ ಬರ್ತಾ ಇರುತ್ತೆ ಈ ಕಡೆನೂ ಬರ್ತಾರೆ ಎಲ್ಲರೂ ಎವ್ರಿ ಬಡಿ ವಾಂಟ್ಸ್ ಟು ಗೋ ಫಾಸ್ಟಾಗಿ ಹೋಗ್ಬೇಕು ಹೋಗ್ಬಿಟ್ಟು ಅಲ್ಲಿ ರಾಜ್ಕುಮಾರ್ ಅವರು ಏನು ಮಾಡ್ತಾರೆ ಅದು ಏನು ಹೇಳ್ತಾರೆ ಏನಾಗಿದೆ ಇದು ತಿಳ್ಕೋಬೇಕು ಅನ್ನೋದು ನಾನು ತಿರುಗಿಸ್ಬಿಟ್ಟು ಜೋರಾಗಿ ಆ ಕಡೆ ರೋಡಲ್ಲಿ ಬರ್ತಾಯಿದ್ದೀನಿ ನಾನು ಈ ಕಡೆ ಒನ್ ವೇದು ಈ ಕಾವೇರಿ ಥಿಯೇಟ್ರ್ ಹತ್ರಕ್ಕೆ ಬರ್ತಾ ಇದ್ದಂಗೆ ನಾನು ಹಿಂಗೆ ನೋಡ್ತೀನಿ ಹಿಂಗೆ ಕಾರು ಅಂಬಾಸಿಡರ್ ಕಾರಲ್ಲಿ ಶಿವಣ್ಣ ಕೂತಿರ್ತಾರೆ ಕಿಟಕಿ ಹತ್ರ ಶಿವಣ್ಣ ಪಕ್ಕದಲ್ಲಿ ಅಪ್ಪಾಜಿ ಕೂತಿರ್ತಾರೆ ಅವ್ರ ಪಕ್ಕದಲ್ಲಿ ರಾಗಣ್ಣ ಕೂತಿರ್ತಾರೆ ಮುಂದಗಡೆ ಪರತಮ್ನವ್ರು ಕೂತಿದ್ದಾರೆ ನಾನು ಏನು ನೋಡಬೇಕು ಅಂದ್ಕೊಂಡೆ ಎದುರುಗಡೆನೇ ನೋಡ್ಬಿಟ್ಟೆ ನಾನು ನೋಡ್ತಿದ್ದಂಗೆ ಶಿವಣ್ಣನ ನೋಡ್ಬಿಡ್ತಾರೆ ನೋಡ್ಬಿಟ್ಟು ಅಪ್ಪಾಜಿ ಮುರಳಿ ಅಂತ ತೋರಿಸ್ತಾರೆ ಅವ್ರು ಹಿಂಗೆ ಅಂದ್ಬಿಟ್ಟು ಚೆನ್ನಾಗಿದ್ದೀರಾ ಅಂತಾರೆ ನಾನು ಕೇಳ್ಬೇಕಾದ ಪ್ರಶ್ನೆನ ಅವ್ರು ಕೇಳ್ತಾರೆ ನನಗೆ ಒಂಥರ ಏನ ಆ ಕ್ಯಾರೆಕ್ಟರ್ ಅದು ಅಂತೇಳಿ ನಮಸ್ಕಾರ ಮಾಡಿಬಿಟ್ಟು ಈ ಚೇಸ್ ಮಾಡಿ ಹೆಂಗ್ಯಾರು ಹೋಗೋಣ ಎಲ್ಲಿ ಹೋಗ್ತಿದ್ದಾರೆ ವಿಧಾನಸೌಧ ಹಾಕ್ತಾನೆ ಹೋಗ್ತಿದ್ದಾರೆ ಅಲ್ಲಿ ಏನು ಮಾತಾಡ್ತಾರೆ ನೋಡೋಣ ಅಂತೇಳಿ ವಿಧಾನಸೌಧವರೆಗೂ ಚೇಜ್ ಮಾಡ್ಕೊಂಡು ಹೋಗ್ತೀವಿ ಹೋಗಿ ಅಲ್ಲೆಲ್ಲ ಪಾರ್ಕ್ ಮಾಡಿ ನಾವು ಬರೋಣ ಅನ್ನೋಷ್ಟೊತ್ತಿಗೆ ಅಲ್ಲಿ ಒಳಗಡೆ ಎಷ್ಟು ಜನ ನುಗ್ತಾರೆ ಅಂದರೆ ಗೇಟೆಲ್ಲ ಹಾಕ್ಬಿಡ್ತಾರೆ ಅವರು ಅಲ್ಲಿ ರಾಜ್ಕುಮಾರ್ ಅವ್ರನ್ನ ನೋಡೋಕ್ಕೆ ಹೋಗೋಕ್ಕಾಗೋದೇ ಇಲ್ಲ ಆ ಅವ್ರ ಬಳಗದವ್ರೇ ಬಂದೊಟ್ಟು ತುಂಬ ಜನ ಇರ್ತಾರೆ ಅಲ್ಲಿ ತುಂಬ ಹಾಡ್ಕೋರ್ ಜನಗಳೇ ಅಲ್ಲಿ ತುಂಬ ಜನ ಇರ್ತಾರೆ ಸೊ ಹಾಗಾಗಿ ಅಲ್ಲಿ ಸಿಗಲ್ಲ ನನಗೆ ಅಂದ್ಬಿಟ್ಟು ನಾನು ವಾಪಸ್ಸು ಶಿವಾನಂದಾಗ ಬಂದ್ಬಿಡ್ತೀನಿ ಅಲ್ಲೊಂದು ಟೀ ಗೀ ಕುಡಿದ್ಬಿಟ್ಟು ಹೆಂಗಾರು ಇವತ್ತು ನೋಡಲೇಬೇಕಲ್ಲ ಅಂತಂದ್ಬಿಟ್ಟು ಕಾವೇರಿ ಅದ್ರಾಗ ಮತ್ತೆ ಹೋಗ್ತೀನಿ ನಾನು ಅಷ್ಟರೊಳಗಡೆ ಅಣ್ಣವರು ಮನೆಗೆ ಬಂದುಬಿಟ್ಟಿರ್ತಾರೆ ಬ್ಯಾರಿಕೇಡೆ ಹಾಕ್ಬಿಟ್ಟಿರ್ತಾರೆ ಕಾವೇರಿ ಹತ್ರ ಬ್ಯಾರಿಕೇಡ್ ಹಾಕಿಸ್ತಾರೆ ಭಾಷನ್ ಸರ್ಕಲ್ ಹತ್ರ ಬ್ಯಾರಿಕೇಡ್ ಹಾಕಿರ್ತಾರೆ ಅವ್ರ ಮನೆಗೆ ಹೋಗೋ ರೋಡಲ್ಲಿ ಬ್ಯಾರೇ ಕಡೆ ಹಾಕ್ತಿದ್ದಾರೆ ಆ ಕಡೆ ಬ್ಯಾರಿಕೇಡ್ ಎಲ್ಲ ಒಂದು ಕೋಟೆಷ್ಟು ಸೃಷ್ಟಿ ಆಗ್ಬಿಟ್ಟಿರ್ತಾರೆ ನಾನು ಏನು ಮಾಡೋದು ಅಂತ ಅಂದರೆ ಇಳಿದುಬಿಟ್ಟು ನಡ್ಕೊಂಡು ಹೋಗೋಕ್ಕೆ ಗಾಡಿ ಹೋಗೋಕ್ಕಂತೂ ಆಗಲ್ಲ ಬ್ಯಾರಿಕೇಡ್ ಆಗಿದೆ ನಡ್ಕೊಂಡು ಅಂತ ಹೋಗ್ತಿದ್ದಾಗ ಅಲ್ಲಿ ನನಗೆ ಓಮಲ್ ಆ್ಯಕ್ಟ್ ಮಾಡಿದಂಥ ಗಂಧರ್ವ ಶ್ರೀನಿವಾಸ್ ಅಂತ ಒಬ್ಬರು ಇದ್ದಾರೆ ಅವರು ನಾನು ನೋಡ್ತಾರೆ ಅವರು ಕಾರಲ್ಲಿ ಹಿಂಗೆ ಬರ್ತಾ ಇದ್ದರು ಏನೋ ಹಿಂಗೆ ಹೋಗ್ತಿದ್ದರು ಅಂತ ಅಪ್ಪಾಜಿ ನೋಡೋಕೆ ಬನ್ನಿ ಅಣ್ಣ ಅಂದ್ಬಿಟ್ಟು ಅವರು ಕಡೆಯಲ್ಲಿ ಕುಡಿಸ್ಕೊಂಡು ಅವರು ಸಂದೀಪ್ ಬಂದಿಗಳಲ್ಲಿ ಕರ್ಕೊಂಡೋಗಿ ಶಿವಣ್ಣ ಮನೆ ಕಡೆ ವರದಪ್ಪಣ್ಣ ಮನೆ ಕಡೆಯಿಂದ ಬಂದು ಅಲ್ಲಿ ಮನೆ ಹತ್ರ ಬಿಡ್ತಾರೆ ಅಲ್ಲಿ ಬ್ಯಾರಿಕೇಡ್ ಇರುತ್ತೆ ಮೇಲ್ಗಡೆ ಅಲ್ಲೇನಾಗತ್ತೆ ಒಳಗಡೆ ಹೋಗೋಕಾಗ ಆಮೇಲೆ ನೋಡ್ತೀನಿ ರೋಡ್ ಪೂರ್ತಿ ಜನ ಜನ ಅಂದರೆ ಹಿಂಗೆ ಜನ ಹಿಂಗೆ ಜನ ಸರಿ ಆಮೇಲೆ ಅವ್ರು ಅವ್ರಿಗೆ ಸೆಕ್ಯೂರಿಟಿ ಹೇಳ್ತಾರೆ ಈ ಥರ ಈ ಥರ ಇವ್ರು ಓಮಲ್ಲೆಲ್ಲ ಕೆಲಸ ಮಾಡಿದವರು ಅಪ್ಪಾಜಿಗೆ ಗೊತ್ತಿರೋರು ಬಿಡ್ರಿ ಅಂತೇಳಿ ನನ್ನನ್ನು ನನ್ನ ಒಳಗಡೆ ಬಿಡ್ತಾರೆ ಅವ್ರು ಹೊಟ್ಟು ನಾನು ಬಿಟ್ಬಿಟ್ಟು ನಾನು ಅಲ್ಲಿಂದ ದಗ ಧಗ ಬಂದು ಗೇಟ್ ಹತ್ರ ಬರ್ತೀನಿ ಗೇಟ್ ಹತ್ರನೂ ತುಂಬ ರಶ್ ಇರುತ್ತೆ ಅದು ಯಾರೋ ಒಬ್ಬರು ಸಹಾಯ ಮಾಡ್ತಾರೆ ಹೋಗ್ಬಿಡ್ತೀನಿ ನಾನು ಒಳಗೋಗಿ ನೋಡಿದ್ರೆ ಲಾನ್ ಇಂದ ಹಿಡ್ದು ಎಲ್ಲ ಕಡೆ ಜನ 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 ಅಂದರೆ ಒಬ್ಬರಿಗೊಬ್ರು ಹಿಂಗಿದ್ದಾರೆ ಜನ ಅಷ್ಟು ಜನ ಸೇರಿಬಿಟ್ಟಿದ್ದಾರೆ ಈ ಮೈನ್ ರೋ ಮೈನ್ ಗೇಟ್ ಕಡೆ ಮೈನ್ ಬಾಗಿಲ್ ಕಡೆ ಹೋದ್ರೆ ಗ್ಯಾರಂಟಿ ಇವತ್ತು ಸಂಜೆವರೆಗೂ ಹೋಗೋಕ್ಕಾಗಲ್ಲ ನಾನು ಅವ್ರದ್ದು ಕೆಳಗಡೆ ಅಂಡರ್ ಗ್ರೌಂಡ್ ಒಂದು ಬಾಗಿಲಿದೆ ನಾನು ಶೂಟಿಂಗ್ ಮಾಡಿದ್ನಲ್ಲ ಅಲ್ಲಿ ಓಮೋ ನನಗೆ ಗೊತ್ತಿತ್ತಲ್ಲ ಅಲ್ಲಿಗೆ ಹೋಗ್ತೀನಿ ನಾನು ಅಲ್ಲಿಗೆ ಹೋದಾಗ ಅಲ್ಲೂ ಜನ ಇರ್ತಾರೆ ಬಟ್ ಇಷ್ಟಿರಲ್ಲ ಅವರು ಅಲ್ಲಿ ನಾನು ಒಂದು ಗೇಟ್ ಓಪನ್ ಮಾಡ್ಕೊಂಡು ಆ ಬಾಗಲಿದ್ದು ಇದೆ ಆ ಮೆಟ್ಲ ಹತ್ರ ನಿಂತ್ಕೊಂಡ್ಬಿಡ್ತೀನಿ ಹೋಣ ಯಾರಾದರೂ ಬಂದರೆ ಬಾಗಿಲು ತೆಗೆದ್ರೆ ಒಳಗೆ ಹೋಗ್ಬಿಡೋಣ ಅಂತ ಅದು ಏನಾಗುತ್ತೆ ನನ್ನ ಲಕ್ಕಿಗೆ ಒಂದು ಹದಿನೈದು ನಿಮಿಷದಲ್ಲಿ ಅಪ್ಪನೇ ಇಳಿತಾರೆ ಕೆಳಗೆ ಅಪ್ಪನ ಹೋಗ್ಬಿಟ್ಟು ವಾಟ್ ಮರಲಿ ಅಪ್ಪಾಜಿ ನೋಡಿದ್ರಾ ಅಂತಾರೆ ಇಲ್ಲ ಇನ್ನೂ ಮೀಟ್ ಮಾಡಿಲ್ಲ ಗೋ ಇನ್ಸೈಡ್ ಅಂತ ಅವರು ನನ್ನ ಒಳಗಡೆಗೆ ಬಿಟ್ಟು ಇದು ಮಾಡ್ತಾರೆ ಅಲ್ಲಿ ಒಳಗಡೆ ಏನು ಅಂದರೆ ಇಷ್ಟೇಷ್ಟು ಒಂದು ಓಣಿ ಥರ ಇತ್ತು ಸರ್ ಅವ್ರ ಮನೆಗೆ ಎಂಟ್ರಾಗಿದ ತಕ್ಷಣ ಒಂದು ಓಣಿ ಆ ಓಣೀಲಿ ಈ ಬಾಗಿಲು ಮುಚ್ಚಿದೆ ಮೈನ್ ಬಾಗಿಲು ಮುಚ್ಚಿದೆ ಈ ರೂಮ್ ಬಾಗಿಲು ಮುಚ್ಚಿದೆ ಕೆಳಗಿಡಿದ ಬಂದಿದ್ದ ಬಾಗಲೂ ಮುಚ್ಚಿದೆ ಹಾಲ್ಗೆ ಹೋಗೋ ಮುಚ್ಚಿದೆ ಬಟ್ ಒಂದು ಮೂವತ್ತು ಜನ ಇದ್ದಾರೆ ಮೂವತ್ತು ನಲ್ವತ್ತು ಜನ ಹಿಂಗಿದ್ದಾರೆ ಓ ಫುಲ್ಲು ಸರಿ ಅಲ್ಲಿ ನಾನು ಜರ್ಕೊಂಡು 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 ಹಾಲು ಕಡೆಗೆ ಹೋಗೋಣ ಅಂತೇಳಿ ಹಾಲ್ ಹತ್ರಕ್ಕೆ ಹೋಗಿ ನಿಂತ್ಕೋತೀನಿ ಭಗವಾನ್ ಏನೋ ಬರ್ತಾರಲ್ಲಿ ಯಾವುದೋ ಕಾರಣಕ್ಕೆ ಭಗವಾನ್ ಅವ್ರು ಬಂದು ಏನೋ ಕಾರಣಕ್ಕೆ ಓಪನ್ ಮಾಡ್ತಾರೆ ರಪ್ ಅಂತ ಒಳಗೆ ಹೊಟ್ಟೋಗ್ತೀನಿ ನಾವು ಒಳಗೆ ಹೋಗಿದ್ರೆ ಹಾಲಲ್ಲಿ ಒಂದು ಅರುವತ್ತೆಪ್ಪತ್ತು ಜನ ಇರ್ತಾರೆ ಆಮೇಲೆ ಅಲ್ಲಿ ಕೇಳ್ತೀನಿ ಅಪ್ಪಾಜಿ ಇಲ್ಲಿದ್ದಾರೆ ಮೇಲೆ ಅಪ್ಪು ಇದ್ದಾರೆ ಡಾಕ್ಟ್ರು ಬಂದಿದ್ದಾರೆ ಮೆಡಿಕಲ್ ಚೆಕಪ್ ನಡೀತಾ ಇದೆ ಅವ್ರಿಗೆ ಬರ್ತಾರೆ ಒಂದು ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷ ಅಲ್ಲಿ ಬರ್ತಾರೆ ಅಂತ ಹೇಳ್ತಾರೆ ಓಹೋ ಅಪ್ಪು ರೂಮಲ್ಲಿದ್ದಾರೆ ಅಂದರೆ ಅಪ್ಪು ರೂಮಿಂದ ಬರಬೇಕು ಅಂದರೆ ಅವ್ರ ಮನೆ ಅಡುಗೆ ಮನೆಗೆ ಬರಬೇಕು ಅವ್ರ ಮನೆ ಅಡುಗೆ ಮನೆ ಹತ್ರ ಇಳಿದು ಆಮೇಲೆ ಅವರು ಹಾಲಿಗೆ ಬರಬೇಕು ನಾನು ಅಡುಗೆ ಮನೆಗೆ ಹೊಟ್ಟೋಗ್ತೀನಿ ಅಲ್ಲಿ ಯಾರೂ ಇರೋಲ್ಲ ಅವ್ರಿಗೆ ಜನಗಳು ಅಲ್ಲೋಗಿ ನಿಂತ್ಕೊಂಬಿಡ್ತೀನಿ ಒಂದು ಹತ್ತು ಹದಿನೈದು ನಿಮಿಷ ಆದಮೇಲೆ ಯಜಮಾನರು ಎಳಿತಾರೆ ಎಳಿತಿದ್ದಂಗೆ ಎಕ್ಸಾಕ್ಟ್ಲಿ ಡೈರೆಕ್ಟಾಗಿ ನೋಡ್ತೀನಿ ದಬಾರ ನಮಸ್ಕಾರ ಮಾಡ್ತೀನಿ ಮಾಡ್ತಿದ್ದಂಗೆ ನೋಡಿ ಅವ್ನಿಗೆ ನಮ್ಮನ್ನು ಹಿಡ್ಕೊಳ್ಳೋಕಾಗಲಿಲ್ಲ ನಿಮ್ಮೆಲ್ಲರೂ ಅಭಿಮಾನ ಬಂದ್ಬಿಟ್ಟೆ ನಾನು ಹಾಂ ಅಂತ ಹೇಳ್ತಾರವರು ಆಮೇಲೆ ತಪ್ಪ್ಕೋತೀನಿ ಸರ್ ಆವತ್ತು ತುಂಬ ಗಟ್ಟಿಯಾಗಿ ತಪ್ಪಿಕೋತೀನಿ ಅವ್ರನ್ನ ನಾನು ಫೀಲ್ ಮಾಡ್ಕೊಂಡು ತಪ್ಪೋತಿ ಸುಸ್ತಾಗಿದ್ದಾರೆ ಅಂತ ಅನ್ನಿಸ್ತು ನನಗೆ ದಣದಿದ್ದಾರೆ ಅನ್ನಿಸ್ತು ವೀಕ್ ಆಗಿದ್ದಾರೆ ಅನ್ನಿಸ್ತು ಈ ಪೋರ್ಷನೆಲ್ಲ ಸ್ವಲ್ಪ ವೀಕ್ ಆಗಿದೆ ಅಂತ ಅನ್ನಿಸ್ತು ಆಮೇಲೆ ಒಪ್ಪಾಟ್ ಮಾಡಿದ್ದಾರೆ ತಿನ್ಕೊಂಡೋಗಿ ಅಂತಲ್ಲ ಅವರು ನೀವೇ ಸಿಕ್ಕಿದ್ದು ಆಯಿತು ಅಂತೇಳಿ ಮುಗಿಸ್ಕೊಂಡು ನಾನು ಬಂದ್ಬಿಡ್ತೀನಿ ಊಟ ಮಾಡೋಕ್ಕೆ ಹೋಗಲ್ಲ ಆವತ್ತು ಅವ್ರ ಮನೇಲಿ ಒಬ್ಬಟ್ಟು ಊಟ ಇತ್ತು ಎಲ್ರಿಗೂ ಒಬ್ಬಟ್ಟು ಊಟನೇ ಆವತ್ತು ಏನು ಜನ 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 ಆಮೇಲೆ ಮಿಕ್ಕಿದ್ದೆಲ್ಲ ಆವಾಗ ಮಾತಾಡೋಕ್ಕಾಗಲ್ಲ ಅಂತ ಆಮೇಲೆ ನಾವು ಬಂದ್ಬಿಡ್ತೀನಿ ನಾನು ಬಂದ್ಬಿಟ್ಟು ಆಫೀಸಿಗೆ ಬಂದಾಯಿತು ಈಗ ಬಂದಾಗೋಯ್ತು ಈಗ ಆಯ್ತಪ್ಪ ಈ ಕಥೆ ಎಲ್ಲ ಮುಗಿತು ಎಪಿಸೋಡು ಇನ್ನು ಸಿನಿಮಾ ಕತೆ ಸ್ಟಾರ್ಟ್ ಮಾಡಬೇಕು ನಾವು ಹಾಲಿವುಡ್ದು ಸ್ಟಾರ್ಟ್ ಮಾಡಬೇಕು ಮತ್ತು ನಾವೇನು ಮಾಡ್ತೀವಿ ಮನೀಷಾ ಕೌರಲಾಗೆ ಮಾತಾಡೋಣ ಅನುಪಮ್ ಕೇರ್ಗೆ ಮಾತಾಡೋಣ ಇದೆಲ್ಲ ಸ್ಟಾರ್ಟ್ ಆಗುತ್ತೆ ಮತ್ತೆ